ನಮಸ್ಕಾರ, ಭಾವನಾ ವಾರ್ತೆಗೆ ಸ್ವಾಗತ. ನಾನು ಭಾವನಿ ಶಂಕರ್. ವಾರ್ತೆಗಳ ವಿವರ. ಮಾಜಿ ಸಚಿವ ಹಾಗೂ ಹಳಿಯಾಳದ ಶಾಸಕ ಆರ್ವಿ ದೇಶಪಾಂಡೆ ಅವರು ಭಟ್ಕಳ ತಾಲೂಕು ಆಸ್ಪತ್ರೆಗೆ ಕೊಡಮಾಡಿದ ಪಿಪಿಇ ಕಿಟ್ಗಳನ್ನು ಮಾಜಿ ಶಾಸಕ ಮಂಕಾಳ್ ವೈದ್ಯ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ ಅವರು ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಅವರಿಗೆ ಹಸ್ತಾಂತರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಮಂಕಾಳ್ ಎಸ್ ವೈದ್ಯ ಅವರು, ಸರ್ಕಾರ ಕೊರೋನಾ ಸಂದರ್ಭದಲ್ಲಿ ಅಗತ್ಯದ ಔಷಧಿ ಪಿಪಿ ಕಿಟ್ ಸೇರಿದಂತೆ ಯಾವುದೇ ಸಾಮಗ್ರಿಗಳನ್ನು ಅಗತ್ಯಕ್ಕೆ ತಕ್ಕಷ್ಟು ಒದಗಿಸಲು ವಿಫಲವಾಗಿದೆ. ಇಲ್ಲಿ ಬಡ ಜನತೆ ಸೌಲಭ್ಯವಿಲ್ಲದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇದನ್ನು ಮನಗಂಡು ಮಾಜಿ ಸಚಿವ ಆರ್ವಿ ದೇಶಪಾಂಡೆಯವರು ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳಿಗೆ ಅಗತ್ಯವಾದ ಔಷಧಿ ಪಿಪಿ ಕಿಟ್ಗಳನ್ನು ವಿತರಿಸುತ್ತಾ ಬಂದಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ತಾಲೂಕು ಆಸ್ಪತ್ರೆಗೆ ಪಿಪಿಇ ಕಿಟ್ ಹಸ್ತಾಂತರಿಸಿದ್ದರು. ಇಂದು ಕೂಡ ಎರಡನೇ ಕಂತನ್ನು ಹಸ್ತಾಂತರ ಮಾಡಲಾಗಿದೆ. ಕಳೆದ ವಾರ ಸ್ವತಃ ಆರ್ವಿ ದೇಶಪಾಂಡೆಯವರೇ ತಾಲೂಕಾಡಳಿತ ತಾಲೂಕು ಆಸ್ಪತ್ರೆಗಳಲ್ಲಿ ಇರುವ ಕುಂದುಕೊರತೆಗಳನ್ನು ತಿಳಿಯಲು ಹಾಗೂ ಅಗತ್ಯದ ಔಷಧಿಗಳನ್ನು ಹಸ್ತಾಂತರಿಸಲು ಬಂದಿದ್ದರು. ಅದನ್ನು ಶಾಸಕರು ಪ್ರಚಾರಕ್ಕೆ ಬಂದಿದ್ದಾರೆ ಎನ್ನುವ ಮೂಲಕ ಬಡವರಿಗೆ ಸಹಾಯ ಮಾಡಲು ಬಂದವರನ್ನು ಹಗುರವಾಗಿ ತಿಳಿದಿದ್ದಾರೆ. ದೇಶಪಾಂಡೆಯವರಿಗೆ ಭಟ್ಕಳಕ್ಕೆ ಬಂದು ಪ್ರಚಾರ ಮಾಡುವ ಅಗತ್ಯವಿಲ್ಲ, ಆದರೆ ಬಡ ಜನತೆಗೆ ಸಹಾಯವಾಗಲೆಂದು ಹಾಗೂ ಇಲ್ಲಿನ ಪರಿಸ್ಥಿತಿಯನ್ನು ತಿಳಿದು ಇನ್ನೇನು ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಯಲು ಬಂದಿದ್ದರು. ಶಾಸಕರು ಅದನ್ನು ತಿರುಚಿ ಹೇಳಿರುವುದು ಅವರ ಮನಸ್ಥಿತಿಯನ್ನು ತಿಳಿಸುತ್ತದೆ ಎಂದರು. ನಮ್ಮ ತಾಲೂಕಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಏನು ಬೇಕು ಅಂದೇಳಿ ಎಲ್ಲ ಕೊರೋನಾಗೆ ಸಂಬಂಧಪಟ್ಟಂತೆ ಏನೇನು ಬೇಕು ಅದನ್ನು ಕಳಿಸಿದರು. ಅದರ ನಂತರ ಖುದ್ದಾಗಿ ಅವರು ಮತ್ತು ಪ್ರಶಾಂತ್ ದೇಶಪಾಂಡೆಯವರು ಇಬ್ಬರು ಜೊತೆಯಲ್ಲಿ ಬಂದು ಪ್ರತಿ ತಾಲೂಕಲ್ಲಿ ವಿಜಿಟ್ ಮಾಡಿ ಇಲ್ಲಿ ಏನು ಕೊರತೆ ಇದೆ, ಏನು ಕೊಟ್ಟರೆ ಸರಿ ಆಗ್ತದೆ, ಏನು ಬೇಕು ಅದನ್ನು ಈಗಾಗಲೇ ಮುಡಿಸಿದ್ದಾರೆ. ಮತ್ತೆ ಏನು ಬೇಕಾದರೂ ಕೊಡಲಿಕ್ಕೆ ರೆಡಿ ಇದ್ದಾರೆ. ಅವ್ರ ಹತ್ರ ಮೆಡಿಸಿನ್ ಇದೆ, ಕಿಟ್ಸ್ ಇದೆ, ಪ್ರತಿಯೊಂದು ಎಲ್ಲ ತಾಲೂಕಲ್ಲೂ ಇಲ್ಲಿ ಎ ಸಿ ಅವ್ರ ಹತ್ರ ಮುಡಿಸಿದ್ದಾರೆ ಕೆಲವೊಂದು, ಅಲ್ಲಿ ಹೊನ್ನಾವರದಲ್ಲಿ ತಹಸೀಲ್ದಾರ್ ಹತ್ರ ಕೊಟ್ಟಿದ್ದಾರೆ. ಹೀಗೆ ಕೆಲವೊಂದು ಹಾಸ್ಪಿಟ್ಲಿಗೆ ಬೇಕಾಗುವಂಥದ್ದು ಹಾಸ್ಪಿಟ್ಲಿಗೆ ಮುಡಿಸ್ತಾ ಇದ್ದಾರೆ. ಮತ್ತೆ ಏನಾದರೂ ಬೇಕಾದರೂ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಕೇಳಿದ್ದಾರೆ ಅವರು. ಮತ್ತೆ ಪುನಃ ನಮ್ಮ ಹತ್ರ ಮತ್ತೆ ಹೋಗಿ ಪರಿಶೀಲನೆ ಮಾಡಿ, ನೀವೇ ಹೋಗಿ ಖುದ್ದು ಹೋಗಿ ಪರಿಶೀಲನೆ ಮಾಡಿ ಮತ್ತೆ ಅವಶ್ಯಕತೆ ಏನಿದೆ ಅದನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ನಮ್ಮ ಹತ್ರ ಎಲ್ಲನೂ ಸ್ಟಾಕ್ ಇದೆ, ಕೊರೋನಾಗೆ ಸಂಬಂಧಪಟ್ಟಂತೆ ಎಲ್ಲೋ ಏನು ಬೇಕಾದರೂ ನಮ್ಮ ಹತ್ರ ಸ್ಟಾಕ್ ಇದೆ, ಎಷ್ಟು ಬೇಕಾದರೂ ಕೊಡಲಿಕ್ಕೆ ರೆಡಿ ಇದ್ದೇವೆ. ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಗೊತ್ತಿದೆ ನಿಮಗೆ. ನಾವೀಗ ಮಾತಾಡಿದರೆ ರಾಜಕಾರಣ ಆಗ್ತದೆ, ಅದಕ್ಕಾಗಿ ಇದು ಮುಗಿಲಿ ಅಂತ ಇದ್ದೀನಿ. ಮಾತಾಡೋದು ಭಾಳಷ್ಟು ಇದೆ, ನಿಮಗೆ ಗೊತ್ತಿದೆ, ಪತ್ರಕರ್ತರಿಗೆ. ನೀವು ಅದನ್ನು ಸರಿಪಡಿಸಿ ಸರ್ಕಾರದಿಂದನೂ ಸಾಮಾನ್ಯ ಜನಕ್ಕೆ ಬರುವ ಹಾಗೆ ಮಾಡಿ. ಜನಸ್ಪಂದನೆ ಆಗ್ತಾ ಇಲ್ಲ, ಜನರಿಗೆ ಯಾವುದೇ ರೀತಿ ಸ್ಪಂದನೆ ಆಗ್ತಾ ಇಲ್ಲ, ಇದು ಗೊತ್ತಿದ್ದಂಥದ್ದು. ಸರ್ಕಾರದಿಂದ ಆಗ್ತಾ ಇಲ್ಲದೆ ಇರುವುದರಿಂದ ಈಗ ನಾವು ಇದನ್ನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ ಮಾತನಾಡಿ, ಇಡೀ ಜಿಲ್ಲೆಗೆ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ದೇಶಪಾಂಡೆಯವರು ಸಹಾಯ ಮಾಡುತ್ತಿದ್ದಾರೆ. ಜನರ ಸಂಕಷ್ಟವನ್ನು ಅರಿತು ಅವರು ಈ ರೀತಿಯ ಸಹಾಯ ಸಹಕಾರ ಮಾಡುತ್ತಿದ್ದು ಅದರಲ್ಲಿಯೂ ರಾಜಕೀಯ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಜೀದ್ ಶೇಖ್, ಕಾಯ್ಕಿಣಿ ಗ್ರಾಮ ಪಂಚಾಯತ್ ಸದಸ್ಯ ಭಾಸ್ಕರ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು. ಎಸ್ಡಿಪಿಐ ಅವರ ದೂರು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸದಂತಾಗಿದೆ. ಇವರ ಈ ಕ್ಷುಲ್ಲಕ ರಾಜಕೀಯವನ್ನು ಭಟ್ಕಳ ಬಿಜೆಪಿ ಖಂಡಿಸುತ್ತಿದೆ ಎಂದು ಭಟ್ಕಳ ಬಿಜೆಪಿ ಮಂಡಲಾಧ್ಯಕ್ಷ ಸುಬ್ರಾಯ ದೇವಡಿಗ ತಿಳಿಸಿದ್ದಾರೆ. ಕೋವಿಡ್ ನಂತಹ ಕಷ್ಟದ ಸಂದರ್ಭದಲ್ಲಿ ರೋಗಿಗಳಿಗೆ ರಕ್ತದ ಅವಶ್ಯಕತೆಯನ್ನು ಅರಿತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದರು. ಅದರಂತೆ ತಾಲೂಕಿಗೆ ಆಂಬ್ಯುಲೆನ್ಸ್ ಅವಶ್ಯಕತೆ ಇರುವ ನಿಟ್ಟಿನಲ್ಲಿ ಶಾಸಕ ಸುನಿಲ್ ನಾಯ್ಕ ಅದನ್ನು ಸರ್ಕಾರಿ ಆಸ್ಪತ್ರೆಗೆ ಹಸ್ತಾಂತರಿಸಿದ್ದಾರೆ. ಇವೆಲ್ಲವೂ ಒಳ್ಳೆಯ ಉದ್ದೇಶಕ್ಕೆ ಹೊರತು ಬೇರೆಯ ಕಾರಣಕ್ಕಲ್ಲ ಎಂದಿದ್ದಾರೆ. ಎರಡು ದಿನದ ಹಿಂದೆ ಜಿಲ್ಲಾಡಳಿತದ ಸೂಚನೆಯಂತೆ ಕಂಟೈನ್ಮೆಂಟ್ ವಲಯದಲ್ಲಿ ಅಧಿಕಾರಿಗಳು ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸುವಂತೆ ಪುರಸಭೆ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿಯವರು
ಅಧಿಕಾರಿಗಳ ಮೇಲೆ ದರ್ಪದಿಂದ ವರ್ತಿಸಿದ್ದಾರೆ. ಇಂತಹ ವಿಚಾರ ಎಸ್ಟಿಪಿಐ ನವರ ಕಣ್ಣಿಗೆ ಕಾಣುವುದಿಲ್ಲ. ಬ್ಯಾರಿಕೇಡ್ ತೆರವಿಗೆ ದರ್ಪ ತೋರಿಸಿದವರ ಮೇಲೆ ಅಧಿಕಾರಿಗಳು ಮೊದಲು ಕಠಿಣ ಕ್ರಮ ಜರುಗಿಸಿ ಅವರ ಮೇಲೆ ಪ್ರಕರಣ ದಾಖಲಿಸಬೇಕೆಂದು ದೇವಾಡಿಗ ಒತ್ತಾಯಿಸಿದ್ದಾರೆ. ಕಳೆದ ವರ್ಷ ಕೋವಿಡ್ ಮಾರ್ಗಸೂಚಿ ಉಲ್ಲಂಘಿಸಿ ಸಿಎಎ ಎನ್ಆರ್ಸಿ ವಿರುದ್ಧ ಇದೇ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ತೌಫಿಕ್ ವ್ಯಾರಿ ಸಹಿತ ಅವರ ಘಟಕದ ಪ್ರಮುಖರು ಪ್ರತಿಭಟನೆ ನಡೆಸಿದ್ದರು. ಅಂದಿನ ತಹಸೀಲ್ದಾರ್ ಅವರು ಈ ಘಟನೆಯ ಬಗ್ಗೆ ತೌಫಿಕ್ ಬ್ಯಾರಿ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಅದು ತನಿಖೆಯಲ್ಲಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆಯೂ ಸೂಕ್ತ ಕ್ರಮ ಜರುಗಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ನಿನ್ನೆ ಎಸ್ಡಿಪಿಐನ ಜಿಲ್ಲಾಧ್ಯಕ್ಷರಾದಂತ ತೌಫಿಕ್ ಬ್ಯಾರಿ ಅವರ ನೇತೃತ್ವದಲ್ಲಿ ಭಟ್ಕಳ ಸಹಾಯಕ ಆಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇವರು ಮಾಡುವ ಈ ಕೆಲಸ ಒಂದು ರೀತಿಯಲ್ಲಿ ಮೊಸರಿನಲ್ಲಿ ಕಲ್ಲನ್ನು ಹುಡುಕದಂಗೆ. ಯಾಕಂತ ಹೇಳಿದ್ರೆ ಕೋವಿಡ್ ನಂತ ಇಂತಹ ಕಷ್ಟದ ಸಂದರ್ಭದಲ್ಲೂ ಸಹಿತ ನಮ್ಮ ಕಾರ್ಯಕರ್ತರು ರೋಗಿಗಳಿಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಿಂದ ರಕ್ತದಾನ ಶಿಬಿರವನ್ನು ಇಟ್ಟುಕೊಂಡು ರೋಗಿಗಳಿಗೆ ಸಹಾಯವಾಗಲು ಶ್ರಮಿಸಿದ್ದಾರೆ. ಅದೇ ರೀತಿ ಭಟ್ಕಳದಲ್ಲಿ ಸುಸಜ್ಜಿತವಾದಂತಹ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ, ಅದನ್ನು ಮನಗೊಂಡು ನಮ್ಮ ಸ್ಥಳೀಯ ಶಾಸಕರಾದಂತ ಸುನೀಲ್ ನಾಯ್ಕರು ಸುಸಜ್ಜಿತವಾದಂತಹ ಒಂದು ಆಕ್ಸಿಜನ್ ಯುಕ್ತ ಎರಡು ಆಂಬ್ಯುಲೆನ್ಸ್ ಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಏನೋ ವ್ಯತ್ಯಾಸಗಳಾಯಿತು ಅಂತ ಹೇಳ್ಕೊಂಡು ಇವರು ದೂರನ್ನ ಸಲ್ಲಿಸುತ್ತಾರೆ. ಆಶ್ಚರ್ಯಕರ ಸಂಗತಿ ಅಂದ್ರೆ ಇದಕ್ಕಿಂತ ಒಂದು ದಿನ ಪೂರ್ವದಲ್ಲಿ ಕಂಟೈನ್ಮೆಂಟ್ ವಲಯದಲ್ಲಿ ಹಾಕಿದಂತ ಬ್ಯಾರಿಕೇಡ್ ಅನ್ನು ತೆಗೆಯಲು ಭಟ್ಕಳ ಪುರಸಭೆ ಅಧ್ಯಕ್ಷರಾದಂತಹ ಪರ್ವೇದ್ ಕಾಸಿಂಜಿ, ಮಾಜಿ ಅಧ್ಯಕ್ಷರಾದಂತಹ ಇನಾಯ್ತುಲ್ಲಾ ಸಾಬಂದ್ರಿಯವರು ಅಧಿಕಾರಿಗಳ ಮೇಲೆ ತಮ್ಮ ದರ್ಪವನ್ನು ತೋರಿಸಿದ್ದಾರೆ. ಆ ವಿಷಯ ಈ ಎಸ್ಡಿಪಿಐನವರ ಕಣ್ಣಿಗೆ ಕಾಣುವುದೇ ಇಲ್ಲ. ನಾನು ಈ ಮೂಲಕ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತೇನೆ. ಮೊನ್ನೆ ದಿನ ಯಾರು ಈ ಕಂಟೈನ್ಮೆಂಟ್ ವಲಯದಲ್ಲಿ ಬ್ಯಾರಿಕೇಡ್ ಅನ್ನು ತೆಗೆಯಲು ಅಧಿಕಾರಿಗಳನ್ನು ದರ್ಪ ತೋರಿಸಿ ಒತ್ತಾಯ ಮಾಡಿದ್ರು, ಅವರು ಪುರಸಭೆ ಅಧ್ಯಕ್ಷರಿರ್ಬಹುದು, ಮಾಜಿ ಅಧ್ಯಕ್ಷರಿರ್ಬಹುದು, ಅವರೆಲ್ಲರ ಮೇಲೂ ಪ್ರಕರಣವನ್ನು ದಾಖಲಿಸಿ ಅವರನ್ನ ತನಿಖೆಗೊಳಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ. ಇನ್ನೊಂದು ವಿಷಯ ಹೇಳಬೇಕಂತ ಹೇಳಿದ್ರೆ ಈ ತೌಫಿಕ್ ಬ್ಯಾರಿ ಈ ಹಿಂದೆ ಸಿಎಎ ಮತ್ತು ಎನ್ಆರ್ಸಿ ಪ್ರಕರಣದಲ್ಲಿ ತಹಸೀಲ್ದಾರ್ ಕಚೇರಿ ವಿರುದ್ಧ ಕಚೇರಿ ಎದುರು ಆದೇಶವನ್ನು ಉಲ್ಲಂಘಿಸಿ ಪ್ರತಿಭಟನೆ ಮಾಡದೇ ಇರುತ್ತದೆ. ಆತನ ವಿರುದ್ಧ ಅವತ್ತಿನ ತಹಸೀಲ್ದಾರ್ ಕೊಟ್ರಳ್ಳಿ ಅವರಿಗೆ ಮಕ್ಕಳ ಸಹಾಯಕ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುತ್ತದೆ. ದಯವಿಟ್ಟು ಅಧಿಕಾರಿಗಳು ಆ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಇತರನ್ನು ಸಹಿತ ತನಿಖೆ ಒಳಪಡಿಸಬೇಕು ಮತ್ತು ಇವರ ಈ ಕ್ಷುಲ್ಲಕ ರಾಜಕೀಯವನ್ನು ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಪಟಕ ಖಂಡಿಸುತ್ತದೆ ಅಂತ ಹೇಳ್ತಾ ಶಾಸಕರ ಮನೆ ಇರುವ ಶಿರಾಲಿ ಗ್ರಾಮ ಪಂಚಾಯತ್ ಸಂಪೂರ್ಣ ಸೀಲ್ ಡೌನ್ ಆದರೂ ಸಹ ಅವರ ಮನೆಯ ಮುಂದಿರುವ ವೈನ್ ಶಾಪ್ ಮಾತ್ರ ಸದಾ ತೆರೆದೇ ಇರುತ್ತದೆ. ಆದರೆ ಅವರು ಮನೆಯಲ್ಲಿಲ್ಲ. ಇಡೀ ಗ್ರಾಮ ಪಂಚಾಯತ್ ಸಂಪೂರ್ಣ ಸೀಲ್ ಡೌನ್ ಆಗಿದ್ದರೆ ಅವರು ಮಾತ್ರ ಎಲ್ಲಿಯೂ ಗಾಳಿ ತೆಗೆದುಕೊಳ್ಳಲು ಹೋದಂತಿದೆ ಎಂದು ಮಾಜಿ ಶಾಸಕ ಮಂಕಾಳ್ ವೈದ್ಯ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಅವರು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದು ಜನರ ಕಷ್ಟ ಸುಖಗಳನ್ನು ವಿಚಾರಿಸುವವರು ಮನೆಯಲ್ಲಿಯೇ ಇಲ್ಲ. ಆದರೆ ಮನೆಯ ಮುಂದಿನ ಬಾರ್ ಸದಾ ತೆರೆದಿರುತ್ತದೆ ಎಂದರೆ ಏನಿದರ ಅರ್ಥ ಎಂದು ಪ್ರಶ್ನಿಸಿದ ಅವರು ಎಲ್ಲಿದ್ದಾರೆನ್ನುವುದನ್ನು ಮಾಧ್ಯಮದವರೇ ಪತ್ತೆ ಹಚ್ಚಬೇಕು ಎಂದು ಕರೆ ನೀಡಿದರು. ಶಾಸಕರು ಮೊದಲು ಮಾತನಾಡುವುದನ್ನು ಕಡಿಮೆ ಮಾಡಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ ಅವರು ಆಂಬ್ಯುಲೆನ್ಸ್ ತಂದು ಶೋ ಮಾಡುವ ಅವರು ಅದನ್ನು ನಿಲ್ಲಿಸಬೇಕು. ತನ್ನ ಅವಧಿಯಲ್ಲಿಯೂ ಕ್ಷೇತ್ರಕ್ಕೆ 4 ಆಂಬ್ಯುಲೆನ್ಸ್ ಅನ್ನು ತಂದಿದ್ದೇನೆ. ಅದು ಸರ್ಕಾರದ ದುಡ್ಡಿನಿಂದ ತಂದಿರುವುದು. ಯಾರೇ ಶಾಸಕರಿದ್ದರೂ ಅದು ಸಾಮಾನ್ಯ ಎಂದರು. ತಾವು ಕೊರೋನಾ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದು ಅನೇಕ ಬಡವರಿಗೆ ಆಸ್ಪತ್ರೆಗೆ ತರುವಲ್ಲಿ ಅಗತ್ಯವಿದ್ದವರಿಗೆ ಉಡುಪಿ ಮಂಗಳೂರಿನಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡಿಸುವಲ್ಲಿ ಶ್ರಮಿಸುತ್ತಿದ್ದೇನೆ. ಅನೇಕ ಬಡವರಿಗೆ ಆಸ್ಪತ್ರೆಗೆ ವೆಚ್ಚ ಭರಿಸಲಾಗುತ್ತಿಲ್ಲ. ಅಂಥವರಿಗೆ ಆರ್ಥಿಕವಾಗಿಯೂ ಸಹಾಯ ಮಾಡುತ್ತಾ ಬಂದಿದ್ದು ಇನ್ನೂ ಸಹಾಯ ಸಹಕಾರ ಮಾಡಲು ಸದಾ ಸಿದ್ಧ ಎಂದರು. ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರದ ಜನತೆ ಭಯಗೊಳ್ಳುವ ಪ್ರಸಂಗ ಬರಬಾರದು ಎನ್ನುವ ದೃಷ್ಟಿಯಿಂದ ಕೆಲಸ ಮಾಡುತ್ತಿದ್ದು ಇನ್ನು ಮುಂದೆಯೂ ಅವರೊಂದಿಗೆ ನಾನಿದ್ದೇನೆ ಎನ್ನುವ ಭರವಸೆಯನ್ನು ನೀಡುತ್ತಿದ್ದೇನೆ ಎಂದರು. ನನ್ನ ಕ್ಷೇತ್ರದಲ್ಲಿ ಯಾವುದೇ ಮಕ್ಕಳು ತಮ್ಮ ಪಾಲಕರನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ, ಅಂತಹ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ಅವರು ಕಲಿಯುವಷ್ಟು ಶಿಕ್ಷಣ ಕೊಡುವ ಕೆಲಸ ಮಾಡುತ್ತೇನೆ. ಅವರಿಗೆ ಮನೆಯಲ್ಲಿ ಉಳಿದು ಶಿಕ್ಷಣ ಪಡೆಯಲು ತೊಂದರೆ ಇದ್ದರೆ ಹಾಸ್ಟೆಲ್ನಲ್ಲಿ ಇಟ್ಟು ಕಲಿಸುವ ಕಾರ್ಯವನ್ನು ಸಹ ಮಾಡುತ್ತೇನೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಮತ್ತೆ ಏನಾದರೂ
ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ನಾವು ಪಕ್ಷದಿಂದ ಮಾಡ್ತಾ ಇದ್ದಾರೆ ಆರ್ ವಿ ದೇಶಪಾಂಡೆ ಅವರು ಮಾಡ್ತಾ ಇದ್ದಾರೆ ನಾವು ಒಂದ ಕಡೆ ಮಾಡ್ತಾ ಇದ್ದಾರೆ ಪೇಪರ್ ದಲ್ಲಿ ಬಂತು ಮೊನ್ನೆ ಹಿಂದೆ ಪೇಪರ್ ಅಲ್ಲಿ ಏನೋ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರು ಎಲ್ಲಿ ಹೋದ್ರು ಅಂದ್ರೆ ನಾವು ಅವರ ಮನೆಗೆ ಹೋಗುವ ಅಂದ್ರೆ ಅವರ ಮನೆ ಎದುರು ಸರೈದೆ ಅಂಗಡಿ ಮಾತ್ರ ಇದೆ ಅವರಲ್ಲಿ ಇಲ್ಲ ಈಗ ಅವರಿಲ್ಲ ಅವರೇ ನಲ್ಲಿ ಸ್ವಲ್ಪ ನಮಗೆ ತಿಳಿಸಿದ್ರು ಒಳ್ಳೆದಿತ್ತು ಪತ್ರಿಕೆಯವರು ಪತ್ರಿಕೆಯಲ್ಲಿ ಬಂದಿದ್ದನ್ನ ಕೇಳ್ತಾ ಇದ್ದೀವಿ ನಾವು ಅವರ ಮನೆ ಇದ್ರೆ ಬಾರ್ ಮಾತ್ರ ಓಪನ್ ಇದೆ ಅವರದು ಏನು ಲಾಕ್ ಡೌನ್ ಮಾಡಿದ್ದಾರೆ ಇಡೀ ಸಿರಾಲಿ ಅವರ ಬಾರ್ ಓಪನ್ ಇದೆ ಇಡೀ ಸಿರಾಲಿ ಲಾಕ್ ಡೌನ್ ಅವರ ಬಾರ್ ಓಪನ್ ಇದೆ ಅವರ ಮನೆಯಲ್ಲಿ ಅವರಿಲ್ಲ ಅವರಿಲ್ಲ ಎಲ್ಲಿ ಇದ್ದಾರೆ ಅಂದ್ರೆ ನಮಗೆ ತಿಳಿಸುವಂತ ಕೆಲಸ ನೀವು ಮಾಡಬೇಕು ನಾನು ಓಡಾಡ್ತಾ ಇದ್ದೀನಿ ಜನರ ಮಧ್ಯೆ ಇದ್ದೀನಿ ಎಲ್ಲರಿಗೂ ಆಸ್ಪತ್ರೆ ಕರ್ಕೊಂಡು ಹೋಗೋದು ಮಣಿಪಾಲ್ ಆದರ್ಶ ಹಾಸ್ಪಿಟಲ್ ಮಂಗಳೂರು ಇಲ್ಲಿ ವೆನ್ಲಾಕ್ ಇಲ್ಲಿ ಎಲ್ಲೆಲ್ಲಿ ಸೇರ್ಸ್ಲಿಕ್ಕೆ ಸಾಧ್ಯ ಇದೆ ಫಾದರ್ ಮುಲ್ಲಾ ಹಾಸ್ಪಿಟಲ್ ಕೆಲವು ಕಡೆ ಪಾಪ ಅವರಿಗೆ ಬಿಲ್ ತುಂಬಲಿಕ್ಕೂ ಆಗುದಿಲ್ಲ ಅದು ಸಹಾಯ ಮಾಡ್ತಾ ಇದ್ದೀನಿ ಇವರು ಆಂಬುಲೆನ್ಸ್ ಅಂತ ಅನ್ಕೊಂಡು ಎಲ್ಲೋ ಇಟ್ಕೊಂಡು ಇದು ಮಾಡಿದ್ದಾರೆ ನಾವು ನಾಲ್ಕು ಆಂಬುಲೆನ್ಸ್ ತಂದಿದ್ದಾರೆ ಕೇಳಿ ನೀವು ಡಾಕ್ಟರ್ ಹತ್ರ ಕೇಳಿ ನಮ್ಮ ಐದು ವರ್ಷದಲ್ಲೂ ನಾವು ಆಂಬುಲೆನ್ಸ್ ತರಿಸಿದ್ದಾರೆ ಸರ್ಕಾರ ಹಾಗಾಗಿ ದಯವಿಟ್ಟು ಅವರು ಮಾತಾಡೋದನ್ನ ಕಡಿಮೆ ಮಾಡಲಿ ನಾನು ಮತ್ತೆ ಮಾತಾಡೋದಿದೆ ಈಗ ಮಾತಾಡೋದಿಲ್ಲ ಯಾಕೆಂದ್ರೆ ಬಡವರು ಸಾಯ್ತಾ ಇದ್ದಾರೆ ಬಡವರು ಕಷ್ಟದಲ್ಲಿದ್ದಾರೆ ಬಡವರಿಗೆ ಊಟಕ್ಕಿಲ್ಲ ಅವರಿಗೆ ಸ್ಪಂದಿಸುವಂತ ಕೆಲಸ ನಾವು ಮಾಡಬೇಕು ಅದು ಬಿಟ್ಕೊಂಡು ರಾಜಕಾರಣ ಮಾಡೋದಲ್ಲ ನಿಮ್ಮ ಪತ್ರಿಕೆಯಲ್ಲಿ ಬಂದಿತ್ತು ಅದಕ್ಕೆ ನಿಮಗೆ ಉತ್ತರ ಕೊಟ್ಟಿದ್ದೇನೆ ನಾನು ಹಾಗಾಗಿ ಮತ್ತೆ ಏನಾದರೂ ಕೇಳೋದಿದ್ರೆ ಕೇಳ್ಬೋದು ಏನು ಮಾಡ್ಲಿಕ್ಕಾಗ ಸರ್ಕಾರ ಇವತ್ತೆ ಕೈ ಎತ್ಬಿಟ್ಟಿದೆ ಅವ್ರ ಹತ್ರ ಆಗೋದಿಲ್ಲ ಅವ್ರ ಹತ್ರ ಆದ್ರೆ ನಾವು ಇಲ್ಲಿ ನಾವು ಕೊಡೋದು ಬೇರೆಯವ್ರ ಕೊಡೋದು ಅಥವಾ ಆರ್ ವಿ ದೇಶಪಾಂಡೆ ಅವ್ರ ಹತ್ರ ತಗೊಂಡು ಬಂದು ಕೊಡುವಂತ ಪರಿಸ್ಥಿತಿ ಬರೋದಿಲ್ಲ ಇತ್ತು ಸರ್ಕಾರ ಎಲ್ಲ ಕೈ ಎತ್ಬಿಟ್ಟಿದೆ ಅವ್ರ ಹತ್ರ ಸಾಧ್ಯ ಇಲ್ಲ ಅವ್ರು ಕುರ್ಚಿಗಾಗಿ ಜಗಳ ಮಾಡೋದು ಬಿಟ್ರೆ ಮತ್ತೆ ಏನು ಗೊತ್ತಿಲ್ಲ ಮತ್ತೆ ಸುಳ್ಳು ಹೇಳೋದು ಬಿಟ್ರೆ ಮತ್ತೆ ಏನು ಗೊತ್ತಿಲ್ಲ ಹಾಗಾಗಿ ನಿಮ್ಮಲ್ಲಿ ವಿನಂತಿ ನಂದು ಯಾರು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೆ ಇವತ್ತೇ ಮತ್ತೆ ಪುನಃ ನಿಮ್ಮ ಎದುರು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ನಮ್ಮ ಕ್ಷೇತ್ರದ ಜನ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ ಅವರಿಗೆ ಬೇಕಾಗುವಂತ ಪೂರಕವಾದಂತ ಎಲ್ಲ ಸಹಕಾರ ಮಾಡ್ತೇನೆ ನಾಳೆನೆ ಕರಿಬೇಕಂದ್ರೆ ಮಾಡಿದೆ ಮತ್ತೆ ಕರೆಯೋದು ಬೇಡ ಮತ್ತೆ ಮನೆಯಲ್ಲಿ ಮತ್ತೆ ಇದು ಮಾಡೋದು ಬೇಡ ಬಂದಿರ್ತೀನಿ ಇವತ್ತೇ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಯಾರು ಕೊರೋನಾದಿಂದ ಸತ್ತು ಮಕ್ಕಳು ಅನಾಥರಾಗ್ತಾರೆ ಅಥವಾ ಪಾಲಕರು ಇರುವುದಿಲ್ಲ ತಂದೆ ತಾಯಿ ಕಳ್ಕೊಂಡಿರ್ತಾರೆ ಅಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಮುಖ್ಯವಾಹಿನಿಗೆ ತರುವಂಥ ಜವಾಬ್ದಾರಿ ಮಾಡ್ತಾ ಇದ್ದೀನಿ ನಾವು ಯಾರು ಇಡೀ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಡ್ಕಡ ಹೊನ್ನಾವರ ಪದವಿ ತನಕ ಅವ್ರು ಏನು ಕಲಿತಾರೆ ಎಲ್ಲ ಶಿಕ್ಷಣವನ್ನು ಕೊಡ್ತೀನಿ ಅವರಿಗೆ ನಾವು ಎಷ್ಟು ಖರ್ಚಾಗಲಿ ಎಷ್ಟು ಜನ ಇರಲಿ ಮಾಡ್ತೀನಿ ಯಾಕೆಂದರೆ ಅವರು ಕಷ್ಟ ಈಗ ಪಡ್ತಾ ಇದ್ದಾರೆ ಪಾಪ ಕೆಲವರು ತಂದೆ ಕರ್ಕೊಂಡಿದ್ದಾರೆ ತಾಯಿ ಕಳ್ಕೊಂಡಿದ್ದಾರೆ ಅವ್ರ ಮುಂದೆ ಏನು ಅನ್ನುವಂಥದ್ದು ಚಿಂತೆ ಮಾಡುವಂಥ ಅವಕಾಶ ನಮ್ಮ ಕ್ಷೇತ್ರದಲ್ಲಿ ಕೊಡಬಾರ್ದು ನಡೀನಿ ಅಂತಿದ್ರು ನಾವು ಅವ್ರ ಬೆನ್ನಿಗೆ ನಿಂತು ಅವರಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲ ಖರ್ಚು ನಮ್ಮದು ಯಾವುದೇ ಖರ್ಚು ಇಲ್ಲದೆ ಅವರಿಗೆಲ್ಲ ಖರ್ಚು ನಮ್ಮದು ಅಂಥದ್ದೇನಾದರೂ ಏನು ಸಮಸ್ಯೆ ಇತ್ತು ಅಂದರೆ ಅವರಿಗೆ ಹಾಸ್ಟೆಲ್ದಲ್ಲಿ ಇಟ್ಟು ಶಿಕ್ಷಣವನ್ನು ಕೊಡ್ತೀವಿ ಮನೆಯಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅವರಿಗೆ ಹಾಸ್ಟೆಲ್ದಲ್ಲಿ ಇಟ್ಟು ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಜೂನ್ 5ರಂದು ತಮ್ಮ ಹುಟ್ಟುಹಬ್ಬವಿದ್ದು ಯಾವುದೇ ಆಚರಣೆಯನ್ನು ಮಾಡದಿರಲು ನಿರ್ಧರಿಸಿದ್ದೇನೆ ಎಂದ ಅವರು ಅಂದು ಯಾರೂ ಕೂಡ ನನ್ನ ಹೆಸರಿನಲ್ಲಿ ಯಾವುದೇ ರೀತಿಯ ಆಚರಣೆ ಮಾಡಬಾರದು ಎಂದು ಹೇಳಿದ್ದೇನೆ ನಾನು ಶಾಸಕನಾಗಿದ್ದಾಗ ನನಗೆ ಸರ್ಕಾರ ಕೊಡುತ್ತಿದ್ದ ಗೌರವಧನವನ್ನು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬಳಸಿದ್ದೆ ಅದೇ ರೀತಿ ನನಗೆ ಶಾಸಕ ಸ್ಥಾನದ ಅವಧಿ ಮುಗಿದ ನಂತರ ಸರ್ಕಾರ ಕೊಡುತ್ತಿರುವ ಪೆನ್ಷನ್ ಹಣವನ್ನು ಇನ್ನೂ ತನಕ ನಾನು ಪಡೆದಿಲ್ಲ ಅದನ್ನು ನಾಳೆ ಪಡೆದು ಬಡಜನತೆಯ ಚಿಕಿತ್ಸೆಗೆ ಮಠ ಮಂದಿರದ ಅಗತ್ಯಕ್ಕೆ ಉಪಯೋಗವಾಗಿಸುತ್ತೇನೆ ಎಂದು ಘೋಷಿಸಿದರು ಒಂದು ತೀರ್ಮಾನ ಮಾಡಿದೆ ನನಗೆ ಬರುವಂತ ಗೌರವಧನ ಪೂರ್ತಿ ನನ್ನ ಕ್ಷೇತ್ರದ ಬಡ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗಳಿಗೆ ಮಂದಿರಕ್ಕೆ ಮಠಕ್ಕೆ ಕೊಟ್ಟಿದ್ದೇನೆ ನಾನು 5 ವರ್ಷಕ್ಕೆ ಏನನ್ನು ನಾನು ಸ್ವಂತಕ್ಕೆ ಯೂಸ್ ಮಾಡಲಿಲ್ಲ ಅದರ ನಂತರ ನಾನು ಸೋತೆ ಸೋತ ಮೇಲೆ ಒಂದು ತೀರ್ಮಾನ ಮಾಡಿದೆ ನಾನು ಒಂದು ತೀರ್ಮಾನ ಮಾಡಿದೆ ನನಗೆ ಸೋತ ಮೇಲೂ 45,000 ಪೆನ್ಷನ್ ಬರ್ತದೆ ಪ್ರತಿ ತಿಂಗಳ 6 ತಿಂಗಳಿಗೆ 50,000 ರೂಪಾಯಿ ಮತ್ತೆ ಟ್ರಾವೆಲಿಂಗ್ ಅನ್ನೆಲ್ಲ ಕೊಡ್ತಾರೆ
ಟೋಟಲ್ 1 ಲಕ್ಷ ಒಂದು ವರ್ಷಕ್ಕೆ 1 ಲಕ್ಷ ಟೋಟಲ್ ಒಂದು ವರ್ಷಕ್ಕೆ ಎಲ್ಲ ಸೇರಿ 6 ಲಕ್ಷದ 40000 ರೂಪಾಯಿ 3 ವರ್ಷಕ್ಕೆ ಹೆಚ್ಚು ಕಡಿಮೆ 30 ಲಕ್ಷ ನಾನು ತೀರ್ಮಾನ ಮಾಡಿದೆ ನಾನು ತಕೊಳ್ಳಬಾರದು ಈ ಕ್ಷೇತ್ರದ ಜನ ಈ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರು ಕಟ್ಟದ ಟ್ಯಾಕ್ಸ್ ನಮಗೆ ಕೊಡೋದು ನನಗೆ ಬೇಡ ಅಂತ ನಾನು ತೀರ್ಮಾನ ಮಾಡಿ ಇಲ್ಲಿವರೆಗೂ ನಾನು ತಕೊಳ್ಳಿಲ್ಲ ಈಗ ನಾನು ಯೋಚನೆ ಮಾಡಿದೆ ನನ್ನ ಕ್ಷೇತ್ರದ ಜನ ಕಷ್ಟದಲ್ಲಿದ್ದ ಆ ಹಣವನ್ನ ತಂದು ನನ್ನ ಕ್ಷೇತ್ರದ ಎಲ್ಲ ಬಡ ಜನಕ್ಕೆ ದೇವಸ್ಥಾನಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಮಠ ಮಂದಿರಗಳಿಗೆ ಕೊಡುವ ಅಂತ ತೀರ್ಮಾನ ಮಾಡಿ ಯಾಕೆಂದ್ರೆ ಅಲ್ಲಿ ಸರ್ಕಾರದಲ್ಲೂ ದುಡ್ಡು ಇದ್ರೆ ಲೂಟಿ ಮಾಡ್ತಾ ಇದ್ದಾರೆ ನಿಮ್ಮ ಪತ್ರಿಕೆಯಲ್ಲಿ ಟಿವಿಲಿ ಎಲ್ಲ ನೋಡಿದೆವ ಅದಕ್ಕಿಂತ ತಕೊಂಡು ನಮ್ಮ ಕ್ಷೇತ್ರ ಜನಕ್ಕೆ ಕೊಡುವ ಅಂತ ನಾನು ತೀರ್ಮಾನ ಮಾಡಿದೆ ನಾಳೆ ನನ್ನ ಹುಟ್ಟುಹಬ್ಬ ದಿವಸ ಅದನ್ನ ನಾನು ಆ ಕೆಲಸವನ್ನ ಮಾಡ್ತಾ ಇದ್ದೀನಿ ಇವತ್ತಿಗೂ ಕ್ಲೇಮ್ ಮಾಡಲಿಲ್ಲ ನಾನು ನಾಳೆ ಕ್ಲೇಮ್ ಮಾಡ್ತಾ ಇದ್ದೀನಿ ಆ ಹಣವನ್ನ ತಂದು ಎಲ್ಲ ಕ್ಷೇತ್ರ ಜನಕ್ಕೆ ಕೊಡ್ತಾ ಇದ್ದೀನಿ ಬಡವರಿಗೆ ಸಿಗಲಿಲ್ಲ ಈಗ ನಾನು ನೋಡಿದೆ ಬಡವರು ಸಾಯ್ತಾ ಇದ್ದಾರೆ ಸಾಮಾನ್ಯ ಜನ ಕಷ್ಟದಲ್ಲಿ ಇದ್ದಾರೆ ನನ್ನ ಕ್ಷೇತ್ರದ ಜನರಿಗೆ ದುಡ್ಡು ನಾನು ಅವರು ನನ್ನ ಶಾಸಕರು ಮಾಡದಿದ್ರೆ ನನಗೆ ಆ ಹಣ ಬರೋದಿಲ್ಲಾಗಿತ್ತು ಹಾಗಾಗಿ ತೀರ್ಮಾನ ಮಾಡಿದ್ದೇನೆ ಇದರಿಂದ ಏನು ಪ್ರಯೋಜನ ಆಗ್ತದೆ ನಮ್ಮ ಏನು ಕೊರೋನಾ ಆಗಿರಬಹುದು ಅದರ ನಂತರನು ಕೊರೋನಾಗೆ ಸೀಮಿತವಾಗಿರೋದಿಲ್ಲ ಅದರ ನಂತರನು ನಮ್ಮ ಕ್ಷೇತ್ರ ಜನಕ್ಕೆ ಆ ಹಣವನ್ನ ಕೊಡುವಂತ ಕೆಲಸವನ್ನ ನಾನು ಮಾಡಬೇಕು ಅಂತ ನಾಳೆ ನನ್ನ ಹುಟ್ಟುಹಬ್ಬ ಯಾವುದೇ ರೀತಿಯಲ್ಲಿ ಆಚರಿಸುವುದಿಲ್ಲ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ ಎಲ್ಲ ನನ್ನ ಕ್ಷೇತ್ರ ಜನ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸೇರಿ ನನ್ನ ಹುಟ್ಟುಹಬ್ಬವನ್ನ ಮಾಡ್ತಾರೆ ಲಾಕ್ಡೌನ್ ಇದೆ ನಾವು ದೇವರ ಹತ್ರ ಎಲ್ಲರೂ ಆರೋಗ್ಯವಂತರಾಗಿರಲಿ ಅಂದರೆ ದೇವರ ಹತ್ರ ಕೇಳ್ಕೊಳ್ಳುವ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಎಲ್ಲ ನನ್ನ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಪಕ್ಷದವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ದೇವರಲ್ಲಿ ಕೇಳ್ಕೊಳ್ಳೋದು ಯಾವುದೇ ರೀತಿಯಲ್ಲಿ ಈ ಕೊರೋನಾ ಅನ್ನೋದು ಹೋಗಲಿ ಮತ್ತೆ ಮೂರನೇ ಅಲೆ ಬರ್ತದೆ ಅಂತ ಹೇಳಿ ದೇವರ ಹತ್ರ ಕೇಳ್ಕೊಂಡು ಮತ್ತೆ ಏನಾದರೂ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಪಕ್ಷದಿಂದ ಮಾಡ್ತಾ ಇದ್ದಾರೆ ಆರ್ ವಿ ದೇಶಪಾಂಡೆ ಅವರು ಮಾಡ್ತಾ ಇದ್ದಾರೆ ನಾವು ಒಂದು ಕಡೆ ಮಾಡ್ತಾ ಇದ್ದಾರೆ ಶಾಸಕರು ಕಾಂಗ್ರೆಸ್ ಅನ್ನು ದೂಷಿಸುವುದನ್ನು ಬಿಟ್ಟು ಕೆಲಸ ಮಾಡಬೇಕು ಅಂದು ಆಗದಿರುವುದನ್ನು ಇವರು ಮಾಡಲು ಮುಂದಾಗಬೇಕು ವಿನಃ ವ್ಯತಃ ಬೇರೆಯವರನ್ನು ಹಳೆಯುವುದರಲ್ಲಿಯೇ ಕಾಲ ಕಳೆಯುವುದು ಸರಿಯಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಎಂ ನಾಯ್ಕ ಅವರು ಶಾಸಕರಿಗೆ ಸಲಹೆ ನೀಡಿದ್ದಾರೆ ಶುಕ್ರವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಅವರು ಬರೇ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯ ನಂತರ ಏನೂ ಮಾಡಿಲ್ಲ ಎನ್ನುವುದರಲ್ಲಿಯೇ ಕಾಲ ಕಳೆಯುತ್ತಿರುವ ನೀವೇನು ಮಾಡಿದ್ದೀರಿ ಎನ್ನುವುದನ್ನು ಜನತೆಯ ಮುಂದಿಡಿ ಎಂದು ಸವಾಲು ಹಾಕಿದರು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರವಿದೆ ನಿಮಗೆ ಕೆಲಸ ಮಾಡಲು ಅವಕಾಶವಿದೆ ಅದನ್ನು ಬಳಸಿ ಕೆಲಸ ಮಾಡಿ ಎಂದು ಕರೆ ನೀಡಿದರು ರಾಷ್ಟ್ರೀಯ ಹೆದ್ದಾರಿ ವಿಷಯವನ್ನೇ ಪದೇ ಪದೇ ಪ್ರಸ್ತಾಪಿಸುತ್ತಾ ಇರುವ ನೀವು ಹಾಲಿ ನಿಮ್ಮದೇ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿದೆ ನಿಮಗೆ ಎಲ್ಲಿ ಎಷ್ಟು ಬೇಕೋ ಅಷ್ಟು ಅಗಲದ ರಸ್ತೆ ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡಿದ ಅವರು ಮತ್ತೆ ಮತ್ತೆ ಅದೇ ವಿಷಯ ಪ್ರಸ್ತಾಪ ಮಾಡುತ್ತಾ ಪ್ರಚಾರದಲ್ಲಿರುವ ಕೆಲಸ ಮಾಡಬೇಡಿ ಎಂದು ಸಹ ಸಲಹೆ ನೀಡಿದರು ಶಾಸಕರು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾದವರಲ್ಲ ಅವರು ಎಲ್ಲಾ ಜನರ ಶಾಸಕರು ನೀವು ಕೆಲಸ ಮಾಡುವ ಮೂಲಕ ಜನರೊಂದಿಗೆ ಇರಿ ಪ್ರತಿ ಬಾರಿಯೂ ಬೇರೆಯವರನ್ನು ದೂರುವ ನಿಮ್ಮ ಬಾಯಿ ಚಪಲವನ್ನು ನಿಲ್ಲಿಸಿ ಎಂದು ಸಲಹೆ ನೀಡಿದ ಸಂತೋಷ್ ನಾಯ್ಕ ಅವರು ನೀವು ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ನಾವು ನೀವು ಎಂದು ಹೇಳುತ್ತೀರಿ ಇಲ್ಲಿ ನಾವು ನೀವು ಎಂದರೆ ಯಾರು ನಿಮಗೆ ಎಲ್ಲರೂ ಒಂದೇ ಆಗಿರಬೇಕು ನೀವು ಯಾವುದೇ ಕೆಲಸ ಮಾಡುವುದಾದರೂ ಸಹ ಸ್ಥಳೀಯ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು ಅಧಿಕಾರಿಗಳನ್ನು ಕರೆದು ನಿಮಗೆ ಬೇಕಾದಂತೆ ಅವರನ್ನು ಬೆದರಿಸಿ ಕೆಲಸ ಮಾಡುವುದಲ್ಲ ಎಂದ ಅವರು ನಾಗಬನದ ಕಾಂಪೌಂಡ್ ಕಟ್ಟುವ ಸಮಯದಲ್ಲಿಯೂ ಸಹ ನಿಮ್ಮ ವರ್ತನೆಯನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳಿ ಎಂದರು ನಾಗಬನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಅಧಿಕಾರಿಗಳು ಯಾರೋ ಕಿಡಿಗೇಡಿಗಳು ಕಟ್ಟಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ ಈ ದೂರಿನಲ್ಲಿರುವ ಕಿಡಿಗೇಡಿಗಳು ಯಾರು ಎನ್ನುವುದನ್ನು ಅವರು ಜನತೆಗೆ ತಿಳಿಸಿಕೊಡಬೇಕು ಇಲ್ಲವಾದಲ್ಲಿ ಜನರಲ್ಲಿ ಗೊಂದಲ ಮೂಡುತ್ತದೆ ಎಂದು ಅಧಿಕಾರಿಗಳನ್ನು ಆಗ್ರಹಿಸಿದರು ಅವರು ಮಾಡಿದ ನ್ಯೂನತೆಗಳನ್ನು ಎದುರಿಗೆ ತರಬೇಕು ಅದನ್ನ ಹೇಳಬೇಕು ನಮ್ಮ ಡ್ಯೂಟಿ ಅದು ನಾನು ಹೇಳ್ತಾ ಇದ್ದೀನಿ ಅದನ್ನೇ
ತುಂಬಾ ಎಕ್ಸಾಗರೇಷನ್ ಆಗಿ ತಕೊಂಡು ವೈಯಕ್ತಿಕವಾಗಿ ಮಾತಾಡುವಂತದ್ದು ಇದನ್ನೆಲ್ಲ ಮಾನ್ಯ ಶಾಸಕರು ಇರಬಹುದು ಅಥವಾ ಮಂತ್ರಿಗಳೇ ಇರಬಹುದು ಅದನ್ನ ಮಾಡಬಾರದು ಆಯ್ತು ಈಗ 72 ವರ್ಷ ಏನು ಮಾಡಲಿಲ್ಲ ಕಾಂಗ್ರೆಸ್ ನವರು ಅಂತ ನೀವು ಹೇಳ್ತಾ ಇದ್ದೀರಿ ಅದು ಬಂದ್ ಮಾಡಿ ಈಗಾದರೂ ಕೆಲಸ ಮಾಡಿ ನೀವು ಈಗಲಾದರೂ ನಿಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಸ್ಟೇಟ್ ಅಲ್ಲೂ ನೀವೇ ಇದ್ದೀರಿ ಸೆಂಟ್ರಲ್ ದಲ್ಲೂ ನೀವೇ ಇದ್ದೀರಿ ಈ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟದ್ದು ಅದು ವಿಚಾರ ಕೂಡ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಶಾಸಕರು ಇಂತ ಒಂದು ಏನು ಹೇಳ್ತಾರೆ ಅದಕ್ಕೆ ಹೇಳಿದ್ರು ನಮ್ಮ ದೇಶಪಾಂಡೆ ಸಾಹೇಬರು ಅವರು ತಿಳುವಳಿಕೆ ಕೊರತೆಯಿಂದ ಹೇಳ್ತಾ ಇದ್ದಾರೆ ಅಂತ ಪ್ರಚಾರಕ್ಕಾಗಿ ಹೇಳ್ತಾ ಇದ್ದಾರೆ ಅಂತ ಅದನ್ನು ನಾನು ಕೂಡ ಪುನರುಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಆಯ್ತು ಈಗ ನಿಮ್ಮದೇ ಸರ್ಕಾರ ಇದೆ ದೇಶಪಾಂಡೆ ಅವರು ಅದನ್ನು ಮಾಡುವ ಅವಶ್ಯಕತೆ ಇಲ್ಲ ಅವರಿಗೆ ಏನು ವೈಯಕ್ತಿಕ ಇಲ್ಲ ಅವ್ರ ಕ್ಷೇತ್ರ ಹಳಿಯಾಳ ಇಲ್ಲಿ ಬಂದ್ಕೊಂಡು ರಸ್ತೆ ಆಗಲ ಕಾರಣಕ್ಕೆ ಅಥವಾ ಬೇರೆ ಯಾವುದು ಬೈಪಾಸ್ ಮಾಡುವಂಥ ಕೆಲಸ ಮಾಡಿ ಅದು ವಿರೋಧ ಮಾಡುವಂಥದ್ದೇನು ಅವರಿಗೆ ಆಗಬೇಕಾದದ್ದಿಲ್ಲ ಹಾಗಾಗಿ ನೀವು ಈಗ ಸರ್ಕಾರ ಇದೆ ಈಗ 3 ವರ್ಷ ಆಯಿತು ನಿಮಗೆ ಸೆಂಟ್ರಲ್ದಲ್ಲಿ ಮತ್ತು ಸ್ಟೇಟಲ್ಲಿ ನೀವು ಸರಿ ಮಾಡಿರಿ ಬೈಪಾಸ್ಗಳನ್ನು ನಾವು ಪದೇ ಪದೇ ಕೇಳ್ತಾ ಇದ್ದೀವಿ ಇಲ್ಲಿ ಕೇಳಿದ್ದೀವಿ ನಮ್ಮ ರೈಲ್ವೆ ಸ್ಟೇಷನ್ ಹೋಗಿ ಅಂಡರ್ಪಾಸ್ ಕೇಳಿದ್ದೀವಿ ಶಿರಾಲಿಯಲ್ಲಿ ಕೇಳಿದ್ದೀವಿ ಬಸ್ತಿಯಲ್ಲಿ ಕೇಳಿದ್ದೀವಿ ನೀವು ಮಾಡಿರಿ ನಿಮ್ಗೆ ಅಧಿಕಾರ ಅದಲ್ಲ ಈಗ ಸುಮ್ಮನೆ ಬರೀ ಕಾಂಗ್ರೆಸ್ನವರದು ಮಾಡಿದ್ರು ಕಾಂಗ್ರೆಸ್ನವ್ರು ಮಾಡಿದ್ದನ್ನು ನೀವು ಮಾರ್ಕೊಳ್ತೀನಿ ಬಿಟ್ಟರೆ ಹೊಸದಾಗಿ ನೀವೇನು ಮಾಡ್ಕೊಳ್ತಾ ಇಲ್ಲ ಎಲ್ಲ ಇತ್ತು ಡೆಪಾಸಿಟನ್ನು ರಿಸರ್ವ್ ಬ್ಯಾಂಕಲ್ಲಿ ಡೆಪಾಸಿಟನ್ನು ತಿಂದ್ರಿ ಬಂಗಾರನ ತಗೊಂಡ್ರಿ ಎಲ್ಲ ಸಂಘ ಏನು ಬಿ ಎಸ್ ಎನ್ ಅಂತ ರೈಲ್ವೆದಂಥದನ್ನೆಲ್ಲ ಮಾರಾಟ ಮಾಡಿದ್ರಿ ಖಾಸಗೀಕರಣ ಮಾಡಿದ್ರಿ ಹಾಗಾಗಿ ನಿಮ್ಮ ಮುಖೇನ ನಾವು ಕೇಳ್ಕೊಳ್ಳೋದು ನಮ್ಮ ಶಾಸಕರು ಅವರು ಈಗೊಂದು ಪಬ್ಲಿಕ್ ವ್ಯಕ್ತಿ ಅವರನ್ನು ಪ್ರಶ್ನೆ ಮಾಡೋದು ಎಲ್ಲರಿಗೂ ಹಕ್ಕಿದೆ ಅವರು ಅದನ್ನು ತಾಳ್ಮೆಯಾಗಿ ತಗೊಂಡು ಸರಿಯಾದ ರೀತಿಯಲ್ಲಿ ಜನರಿಗೆ ಮಾಹಿತಿ ಕೊಡಬೇಕು ಅದು ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಬಾಯಿ ಚಟುವಿಕೆ ಏನಾದ್ರು ಮಾತಾಡೋದು ಕೈ ಕಟ್ಕೊಂಡು ತೋಳಿರಿಸೋದು ಅಥವಾ ಇಲೆಕ್ಷನ್ ಬರಲಿ ಇಲೆಕ್ಷನ್ ಬಂದಮೇಲೆ ಅದು ಜನರು ತೀರ್ಮಾನ ಮಾಡ್ತಾರೆ ಅದನ್ನೆಲ್ಲ ಈಗ ಹೇಳೋ ಅವಶ್ಯಕತೆ ಇಲ್ಲ ನೀವೇನು ಕೆಲಸ ಮಾಡ್ತೀರಿ ಈಗಾಗಲೇ ನಮ್ಮ ಮಾಜಿ ಶಾಸಕರು ಹೇಳಿದಾಗೆ ಅಲ್ಲಿ ಲಾಕ್ಡೌನ್ ಇದೆ ನೀವು ಅಲ್ಲಿರಿ ಇಲ್ಲಿ ಗಾಳಿಗೆ ಬಂದು ಕೂತ್ಕೊಂಡು ಅಲ್ಲಿ ನಿಮ್ಮ ಕ್ಷೇತ್ರದ ಜನರನ್ನು ಬಿಟ್ಕೊಂಡು ಬರೋದಲ್ಲ ಕೆಲಸ ಮಾಡಿ ನಾವು ನಿಮ್ಮ ಜೊತೆಗಿದೆ ಒಳ್ಳೆ ಕೆಲಸ ಮಾಡಿದರೆ ಸಾಥ್ ಕೊಡ್ತೀವಿ ಮತ್ತು ಬಾಯಿ ಚಪಲಕ್ಕೆ ಪ್ರತಿ ಸಲ ಬೇರೆಯನ್ನು ದೂರದ್ದು ಅದು ಬಂದ್ ಮಾಡಬೇಕು ಈಗ ಪಾಸಿಟಿವ್ ಆಗಿ ತಗೊಂಡು ಏನು ನೀವು ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಗಳನ್ನು ಹೇಳ್ತಾ ಇದ್ರಲ್ಲ ಅದನ್ನು ನೀವು ಮಾಡಿ ಅಗಲೀಕರಣ ಎಷ್ಟು ಬೇಕು ಮಾಡಿಕೊಳ್ಳಿ ನಿಮಗೆ ಸರ್ಕಾರ ಇದೆ ಸ್ಟೇಟ್ ಗೌರ್ಮೆಂಟ್ ನಿಮ್ದೆ ಸೆಂಟ್ರಲ್ ಗೌರ್ಮೆಂಟ್ ನಿಮ್ದೆ ಎಷ್ಟೇ ಆಗಲೇಬೇಕು ಮಾಡಿಕೊಳ್ಳಿ ಯಾವುದೇ ತೀರದ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಳಿ ಈಗ ಶಕ್ತಿ ಹಾಗಾಗಿ ಅವರ ಬಾಯನ್ನು ಸ್ವಲ್ಪ ಬಂದ್ ಮಾಡಿ ಬೇರೆಯವ್ರು ಹೇಳ್ತಾರೆ ಮತ್ತು ಉತ್ತರ ಕುಮಾರ್ ಅಂತ ಹೇಳಿ ಹೋದಲ್ಲೆಲ್ಲ ಈಗ ಮತ್ತೊಂದು ವಿಚಾರ ಮಾಧ್ಯಮದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಶಾಸಕರಾದವರು ಒಂದು ಪಬ್ಲಿಕ್ ವ್ಯಕ್ತಿಯವರು ಪ್ರತಿಯೊಂದು ಇದರಲ್ಲಿ ಹೋಗಿ ನಾವು ನೀವು ಅಂತಾರೆ ಇಲ್ಲಿ ನಾವು ಯಾರು ನೀವು ಯಾರು ಅನ್ನೋ ಪ್ರಶ್ನೆ ನೀವು ಕೇಳಬೇಕು ಮಾಧ್ಯಮದವರು ನಾವು ಅಂದ್ರೆ ಯಾರು ನೀವು ಅಂದ್ರೆ ಯಾರು ಇಲ್ಲಿ ಕೇವಲ ಬಿಜೆಪಿಗೆ ಮಾತ್ರ ಶಾಸಕರಲ್ಲ ಅವರು ಭಟ್ಕಳದ ಜನತೆಗೆ ಶಾಸಕರು ಇಲ್ಲಿ ನಾವು ನಿಮಗೆ ತೊಂದರೆ ಕೊಟ್ಟಿದ್ದೀವ ನಾವು ಇಲ್ಲಿ ಬಿಡೋದಿಲ್ಲ ಮಾಡೇ ಮನೆಗೆ ಹೋಗೋದು ವಾಟ್ ಈಸ್ ಆಲ್ ದಿಸ್ ರಬ್ಬಿಶ್ ಶಾಸಕರಾದವರು ಮಿನಿಮಮ್ ಸಾಮಾನ್ಯ ಜ್ಞಾನ ಇರಬೇಕು ಅವ್ರಿಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಹೇಳಿ ಇಲ್ಲಿ ಮೊನ್ನೆ ಬಂದರು ಲೋಕಲ್ ಬಾಡಿ ಅಂತ ಇರ್ತದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತ್ ಇರ್ತದೆ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಮುನ್ಸಿಪಾಲ್ಟಿ ಇರ್ತದೆ ಅವರವ್ರ ವ್ಯಾಪ್ತಿಯಲ್ಲಿ ಬಂದು ಅವರು ಆಡಳಿತ ನಡೆಸುವ ವಿಚಾರ ಇಂಥ ಒಂದು ಸನ್ನಿಧ ಪರಿಸ್ಥಿತಿಯಲ್ಲಿ ಮಾಡ್ತಾರೆ ನೀವು ಪಾಳೆಗಾರರ ಮನೆ ಬರೋದು ಆ ಜಾಗಕ್ಕೆ ಬರೋದು ಅಧಿಕಾರಿಗಳೆಲ್ಲ ಕರೆಸ್ಕೊಳ್ಳೋದು ಎದ್ದು ತಂದು ಮಾತಾಡೋದು ಇದೆಲ್ಲ ಸಲ್ಲ ಪ್ರಜಾಪ್ರಭುತ್ವದಲ್ಲಿ ಇದು ಕೂಡುದು ಮಾಡಲಿಕ್ಕೆ ಇಲ್ಲ ಅದು ಪಾಳೆಗಾರರಲ್ಲ ಒಂದು ಕಡೆ ಕೂತ್ಕೊಂಡು ಅಧಿಕಾರಿಗಳನ್ನು ಕರೆದು ವಿಚಾರ ಮಾಡಿ ನೀವು ಈಗಾಗಲೇ ಸಾಧಾರಣ ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀವಿ ನಾವು ಮಾನ್ಯ ಶಾಸಕರ ಗಮನಕ್ಕೆ ಮಾಜಿ ಶಾಸಕರ ನಮ್ಮ ನಾಯಕರ ಗಮನಕ್ಕೆ 6 ತಿಂಗಳಿಂದ ನೀವೇನು ಜನರ ಭಾವನೆಯನ್ನು ಕೆರಳಿಸಿ ಕೆಲಸ ಮಾಡ್ತಾ ಇದ್ರಿ ನಾಗರಭವನದ ವಿಚಾರನೂ ಬಂತು ಅದನ್ನು ಸಹಿತ ಹೇಳ್ತಾ ಇದ್ದೀನಿ ನಾವು ನೀವು ಬಂದ್ ಮಾಡಿ ನಾವು ನಿಮ್ಗೆ ತೊಂದರೆ ಕೊಡೋದಿಲ್ಲ ನಾವು ಮಾಡೇ ಹೋಗ್ತೀವಿ ನೀವಂದ್ರೆ ಯಾರಿಲ್ಲಿ ನೀವಂದ್ರೆ ಯಾರು ನಾವು ಅಂದ್ರೆ ಯಾರು ಪಬ್ಲಿಕ್ ನೀವು ಆಸ್ ಎ ಹೋಲ್ ನೀವು ತಗೊಳ್ಬೇಕು ಅದನ್ನ ಸಾರ್ವಜನಿಕರ ಹಿತಾಸಕ್ತಿ ನಿಮ್ಮ ಮೇಲೆ ಇರ್ತದೆ ನೀವು ಅದನ್ನು ತಗೊಳ್ಳೋದಕ್ಕೆ ಬಿಟ್ಟರೆ ಕೇವಲ ಒಂದು ಪಕ್ಷ ಅಥವಾ ಒಂದು ಪಂಗಡಕ್ಕಾಗಿ ನೀವು ಸೀಮಿತ ಆಗಬಾರ್ದು ಮತ್ತು ನಾನು
तालूक आड़ विचार इष्टपड़ते ऐन नागबन संबंध विचार यार किड़ी दयमी नानु नम क्षेत्र जन क्षमे कौन हेतने राजकारण विचार सदर्भल अदे ना निन्े डिस्कस ना मजी शासक सद्य बेड़ यू डिस्कस जन के तपु सदेश आगबार् किड़ी यार अवंतदान स्पष्ट अब तलिसे भटक जनते सरिया महिति को ವಿಕಲಚೇತನ ಹಾಗೂ ಖಾಸಗಿ ವಿಶೇಷ ಶಾಲಾ ಶಿಕ್ಷಕರಿಗೆ ಕೊರೋನಾ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ಸವಲತ್ತು ಲಭಿಸದೆ ವಂಚಿತರಾಗಿದ್ದಾರೆ. ವಿಶೇಷ ಶಿಕ್ಷಕರಿಗೂ ಕಲ್ಪಿಸುವಂತಾಗಬೇಕು ಎಂದು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘದಿಂದ ಮನವಿ ಮಾಡಲಾಗಿದೆ. ವಿಕಲಚೇತನರು ಹಾಗೂ ಖಾಸಗಿ ವಿಶೇಷ ಶಾಲಾ ಶಿಕ್ಷಕರು ಕೊರೋನಾ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ಸವಲತ್ತು ಲಭಿಸದೆ ವಂಚಿತರಾಗಿದ್ದಾರೆ. ವಿಶೇಷ ಶಿಕ್ಷಕರಿಗೂ ಕಲ್ಪಿಸುವಂತಾಗಬೇಕು ಎಂದು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘದಿಂದ ಮನವಿ ಮಾಡಲಾಗಿದೆ. ಸಾಮಾನ್ಯ ಮಕ್ಕಳಿಗೆ ಸಿಗುವಂತೆ ವಿಕಲಚೇತನ ಮಕ್ಕಳಿಗೆ ಫುಡ್ ಕಿಟ್ ಕೂಡ ಇಲ್ಲ. ಈಗಾಗಲೇ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಡಿಯಲ್ಲಿ ಈ ಹಿಂದೆ ನೀಡುತ್ತಿದ್ದ ಆಹಾರ ಸಾಮಗ್ರಿಗಳ ವೆಚ್ಚವನ್ನು ಕೂಡ ಕೊರೋನಾ ಸಂದರ್ಭದಲ್ಲಿ ಕಡಿತಗೊಳಿಸಲಾಗಿದೆ. ಒಂದು ವೇಳೆ ಆಹಾರ ಸಾಮಗ್ರಿ ವೆಚ್ಚ ನೀಡುತ್ತಿದ್ದರೆ ವಿಶೇಷ ಮಕ್ಕಳ ತರಬೇತಿ ಪಡೆಯುತ್ತಿದ್ದ ಸಂಸ್ಥೆಗಳ ಮೂಲಕ ಮಕ್ಕಳು ಮನೆ ಮನೆಗೆ ಫುಡ್ ಕಿಟ್ ತಲುಪಿಸುವ ಕೆಲಸ ಮಾಡಬಹುದಾಗಿದೆ. ಖಾಸಗಿ ವಿಶೇಷ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸ್ಥಿತಿ ಬಹಳ ಶೋಚನೀಯವಾಗಿದೆ. ಅನುದಾನಿತ ವಿಶೇಷ ಶಾಲೆಯ ಶಿಕ್ಷಕರಿಗೆ ಸರ್ಕಾರದ ಗೌರವಧನ ಲಭಿಸುತ್ತಿದೆ. ಆದರೆ ಅನುದಾನರಹಿತ ಸಂಸ್ಥೆಯ ಶಿಕ್ಷಕರಿಗೆ ಸಂಸ್ಥೆಯ ವತಿಯಿಂದಲೂ ಗೌರವಧನ ನೀಡಲಾಗುತ್ತಿಲ್ಲ. ಕೊರೋನಾದಿಂದಾಗಿ ಸಂಸ್ಥೆಯಲ್ಲಿ ಮಕ್ಕಳ ಹಾಜರಾತಿ ಇಲ್ಲ ಹಾಗೂ ದೇಣಿಗೆ ಸಂಗ್ರಹವಾಗುತ್ತಿಲ್ಲ. ಸಂಸ್ಥೆಯವರು ವೇತನ ಪಾವತಿಸಲು ಅಸಹಾಯಕರಾಗಿದ್ದಾರೆ. ಸರ್ಕಾರ ಕೂಡ ಇವರ ಬಗ್ಗೆ ಯಾವುದೇ ಕ್ರಮ ವಹಿಸಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಘೋಷಣೆಯಂತೆ ಖಾಸಗಿ ಶಾಲಾ ಶಿಕ್ಷಕರಿಗೆ ರೂಪಾಯಿ 5000 ಘೋಷಿಸಿರುವಂತಹ ಸೌಲಭ್ಯ ನಮ್ಮ ಖಾಸಗಿ ಶಾಲೆಯಲ್ಲಿರುವ ವಿಶೇಷ ಶಿಕ್ಷಕರಿಗೂ ಕಲ್ಪಿಸುವಂತಾಗಬೇಕು ಎಂದು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘದ ವತಿಯಿಂದ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘ ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಕಾಂತಿ ಹರೀಶ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ಕಾಂತಿ ಹರೀಶ್, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಶಿಕ್ಷಕೇತರರ ಸಂಘದ ರಾಜ್ಯಾಧ್ಯಕ್ಷೆ. ಇಂದು ಕರ್ನಾಟಕ ರಾಜ್ಯ ಸರ್ಕಾರ ಬಹಳಷ್ಟು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ವಿಶೇಷ ಚೇತನ ಮಕ್ಕಳಿಗೆ ಅಥವಾ ಖಾಸಗಿ ವಿಶೇಷ ಶಾಲೆಯಲ್ಲಿ ದುಡಿಯುತ್ತಿರುವಂತಹ ವಿಶೇಷ ಶಿಕ್ಷಕರಿಗೆ ಯಾವುದೇ ರೀತಿಯ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡದಿರುವುದು ಬಹಳ ಒಂದು ದುರದೃಷ್ಟಕರ. ಈ ವಿಚಾರದಲ್ಲಿ ನಮಗೆ ಬಹಳಷ್ಟು ನೋವನ್ನುಂಟು ಮಾಡಿದೆ. ಇಂದು ಸಾಮಾನ್ಯ ಶಾಲೆಯಲ್ಲಿ ಕಲಿತಿರುವಂತಹ ಮಕ್ಕಳಿಗೆ ಫುಡ್ ಕಿಟ್ ವಿತರಣೆಗಾಗಿ ಸರ್ಕಾರ ಬಹಳಷ್ಟು ಸವಲತ್ತುಗಳನ್ನು ನೀಡಿದೆ. ಆದರೆ ಇದೇ ವಿಶೇಷ ಚೇತನ ಮಕ್ಕಳಿಗಾಗಿ ಫುಡ್ ಕಿಟ್ ವಿತರಣೆಗಾಗಿ ಯಾವುದೇ ಒಂದು ಸೌಲಭ್ಯಗಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 530ಕ್ಕಿಂತಲೂ ಹೆಚ್ಚಿನ ವಿಶೇಷ ಶಾಲೆಗಳಿವೆ. ಸುಮಾರು 170ಕ್ಕಿಂತಲೂ ಹೆಚ್ಚಿನ ವಿಶೇಷ ಶಾಲೆಗಳಿಗೆ ಸರ್ಕಾರ ಅನುದಾನವನ್ನ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಡಿಯಲ್ಲಿ ಅನುದಾನವನ್ನ ನೀಡ್ತಾ ಇದೆ. ಈ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಡಿಯಲ್ಲಿ ಬರುವಂತಹ ವಿಶೇಷ ಶಿಕ್ಷಕರು ಯಾರಿದ್ದಾರೆ ಅವರಿಗೆ ಗೌರವಧನವನ್ನ ಸರ್ಕಾರ ಈಗಾಗಲೇ ನೀಡ್ತಾ ಇದೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಶಿಶು ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ಆಹಾರ ವೆಚ್ಚವನ್ನ ಈ ಹಿಂದೆ ನೀಡಲಾಗ್ತಿತ್ತು. ಆದರೆ ಕೊರೋನಾದ ನಂತರ ಈ ಆಹಾರ ವೆಚ್ಚ ಏನು ಅನುದಾನವನ್ನ ನೀಡ್ತಾ ಇದ್ರು ಆ ಅನುದಾನವನ್ನ ಕಡಿತಗೊಳಿಸಲಾಗಿದೆ. ಒಂದು ವೇಳೆ ಆಹಾರ ವೆಚ್ಚಕ್ಕಾಗಿ ಅನುದಾನ ನೀಡಿದ್ದೇ ಆದಲ್ಲಿ ನಮ್ಮ ನಮ್ಮ ಎಲ್ಲ ಒಂದು ಸಂಸ್ಥೆಯ ಮೂಲಕ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ವಿಶೇಷ ಚೇತನ ಮಕ್ಕಳಿಗೆ ಒಂದು ಫುಡ್ ಕಿಟ್ ವಿತರಣೆ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಅನ್ನುವ ಒಂದು ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ಎರಡನೇ ವಿಚಾರ, ಖಾಸಗಿ ವಿಶೇಷ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ವಿಶೇಷ ಶಿಕ್ಷಕರ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಈ ಕಡೆಯಿಂದ ಶಾಲೆಯವರಿಗೂ ಅವರಿಗೆ ಬೇಕಾದಂತಹ ಗೌರವಧನ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಹೇಳಿದ್ರೆ ಸಾರ್ವಜನಿಕರಿಂದ ಡೊನೇಷನ್ ಕಲೆಕ್ಷನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಕಡೆಯಿಂದ ಇವರಿಗೆ ಬೇರೆ ಒಂದು ಕೂಲಿ ಕೆಲಸ ಅಥವಾ ಯಾವುದೇ ಕೆಲಸಗಳಿಗೂ ತೆರಳಲಿಕ್ಕೂ ಸಾಧ್ಯ ಆಗದೆ ಅವರ ಪರಿಸ್ಥಿತಿ ಹದಗೆಟ್ಟಿದೆ. ಈ ಸರ್ಕಾರ ಈಗ ಸಾಮಾನ್ಯ ಶಾಲೆಯ ಖಾಸಗಿ ಶಿಕ್ಷಕರಿಗೆ ಏನು ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ಅದನ್ನ ನಮ್ಮ ವಿಶೇಷ ಶಾಲೆಯಲ್ಲಿರುವಂತಹ ವಿಶೇಷ ಶಿಕ್ಷಕರಿಗೂ ಆ ಒಂದು ಪ್ಯಾಕೇಜ್ ಅಡಿಯಲ್ಲಿ ನಮ್ಮ ವಿಶೇಷ ಶಿಕ್ಷಕರನ್ನು ಪರಿಗಣಿಸಬೇಕು ಅನ್ನುವ ಒಂದು ಕಳಕಳಿಯ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಶಿಕ್ಷಕೇತರ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿ ಶುಭಾರಂಭಗೊಂಡಿದೆ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ.
ಹೆಗಡೆ ಐ ಫೌಂಡೇಶನ್ ವಿದೇಶದಲ್ಲಿಯೂ ಕಣ್ಣಿನ ಆಸ್ಪತ್ರೆ ಹೊಂದಿ ಪ್ರಸಿದ್ಧಿ ಪಡೆದಿರುವ ಕಾರ್ನಿಯಾ ಕ್ಯಾಟ್ರಾಕ್ಟ್ ಮತ್ತು ರೆಫ್ರೆಕ್ಟಿವ್ ಸರ್ಜನ್ ಆದ ಡಾಕ್ಟರ್ ಕೆ ಹರ್ಷಿತ್ ಹೆಗಡೆ ಈಗ ನಿಮ್ಮ ಸೇವೆಗೆ ಲಭ್ಯ. ಸುಸಜ್ಜಿತ ಆಪರೇಷನ್ ಥಿಯೇಟರ್ ಹೊಂದಿದ್ದು ಅತ್ಯಾಧುನಿಕ ಯಂತ್ರೋಪಕರಣದೊಂದಿಗೆ ಕಾರ್ನಿಯಾ ಕ್ಯಾಟ್ರಾಕ್ಟ್ ರೆಫ್ರೆಕ್ಟಿವ್ ಕಣ್ಣಿನ ಪೊರೆ ಸರ್ಜರಿಗಳನ್ನು ಮಾಡಲಾಗುವುದು. ಅಲ್ಲದೆ ವಿಟ್ರಿಯೋರೆಟಿನಲ್ ಸರ್ವಿಸ್, ಗ್ಲೂಕೋಮಾ, ಮಕ್ಕಳ ಕಣ್ಣಿನ ಚಿಕಿತ್ಸೆ, ಆಕ್ಯುಲೋಫ್ಲಸ್ಟಿ ಮತ್ತು ಎಸ್ಥೆಟಿಕ್ಸ್, ಸ್ಟ್ರಾಬಿಸ್ಮಸ್ ಮತ್ತು ನಿಸ್ಟಗಮ್ಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ನಮ್ಮಲ್ಲಿ ಆಪ್ಟಿಕಲ್ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಸ್ಟೋರ್ ಲಭ್ಯವಿದ್ದು ಕಣ್ಣಿನ ತಪಾಸಣೆಯನ್ನು ನಡೆಸಿದ ಅರ್ಧ ಗಂಟೆಯಲ್ಲೇ ಕನ್ನಡಕವನ್ನು ತಯಾರಿಸಿಕೊಡಲಾಗುವುದು. ನಿಮ್ಮ ಕಣ್ಣಿನ ಸುರಕ್ಷಿತ ಚಿಕಿತ್ಸೆಗೆ ಇಂದೇ ಭೇಟಿ ನೀಡಿ ಸೀಮಾ ಕಾಂಪ್ಲೆಕ್ಸ್, ಮೌನಿ ಬಸದಿ ಹತ್ತಿರ, ಮುಖ್ಯ ರಸ್ತೆ ಭಟ್ಕಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ 7676924330. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ, ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ. ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ, ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9980535870. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯ್ಷಾ ಪ್ಲಾಜಾ, ಮುಖ್ಯ ರಸ್ತೆ ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಈ ಶುಭ ಸಂದರ್ಭದಲ್ಲಿ ನದೀಮ್ ಜುವೆಲ್ಲರ್ಸ್ ನಿಂದ ಬಂಪರ್ ಟ್ರಾ ಕೊಡುಗೆ. ಪ್ರತಿ ರೂಪಾಯಿ 10,000 ಚಿನ್ನ ಖರೀದಿಗೆ 1 ಕೂಪನ್ ಉಚಿತ. ಮೊದಲನೇ ಬಹುಮಾನ 30 ಗ್ರಾಂ ಚಿನ್ನ, ಎರಡನೇ ಬಹುಮಾನ 20 ಗ್ರಾಂ ಚಿನ್ನ, ಮೂರನೇ ಬಹುಮಾನ 10 ಗ್ರಾಂ ಚಿನ್ನ. ಒಟ್ಟು 25 ಬಹುಮಾನಗಳು. ಚಿನ್ನ ಖರೀದಿಸಿ 60 ಗ್ರಾಂ ಚಿನ್ನದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ಪಡೆಯಿರಿ. ಈ ಕೊಡುಗೆ February 15 to July 1 ಮಾತ್ರ. ಬನ್ನಿ, ಚಿನ್ನ ಖರೀದಿಸಿ, ಚಿನ್ನ ಗೆದ್ದು ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ನಾವು ಜನರಿಗೆ ಜಾಗೃತಿ ಮೂಡಿಸಬೇಕು, ಅದರ ಜೊತೆಗೆ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿನ ಅಸಂಘಟಿತ ಕಾರ್ಮಿಕರಿಂದ ಅರ್ಜಿ ಹಾಕಿಸಿ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವ ಕೆಲಸವನ್ನು ನಮ್ಮ ಪಕ್ಷದ ಮುಖಂಡರು ಮಾಡಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆ ನೀಡಿದರು. ಪಟ್ಟಣದ TAPCMS ಆವರಣದಲ್ಲಿ ಗುರುವಾರ ಮಾಜಿ ಸಚಿವ PM ನರೇಂದ್ರ ಸ್ವಾಮಿಯವರು ಕೊರೋನಾ ವಾರಿಯರ್ಸ್ಗಳಿಗಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಆಹಾರ ಕಿಟ್ ವಿತರಿಸಿ ಮಾತನಾಡಿ, ಕೋವಿಡ್ ಪ್ಯಾಕೇಜ್ನಲ್ಲಿ ಸರ್ಕಾರದ ಸವಲತ್ತುಗಳನ್ನು ಸಂಕಷ್ಟದಲ್ಲಿ ಇರುವವರು ಪಡೆಯಲು ಅಧಿಕಾರಿಗಳಿಗೆ ಲಂಚ ನೀಡಬೇಕು. ಅದನ್ನು ತಪ್ಪಿಸುವ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಅವರ ನೆರವಿಗೆ ಧಾವಿಸಿ ಎಂದು ಈಗಾಗಲೇ ಪಕ್ಷದ ವತಿಯಿಂದ ಸೂಚನೆ ನೀಡಲಾಗುತ್ತಿದ್ದು, ಬ್ಲಾಕ್ ಕಾಂಗ್ರೆಸ್ನವರು ಕಷ್ಟದಲ್ಲಿ ಇರುವವರನ್ನು ಗುರುತಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ರಾಜ್ಯದ ಜನರ ಜೀವ ಉಳಿಸಿ ಅವರ ಜೀವನವನ್ನು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗುವುದು ನಮ್ಮ ಉದ್ದೇಶ. ಒಂದು ಪಕ್ಷ ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಅದರ ಜೊತೆಗೆ ನಿಮ್ಮ ಜೊತೆ ನಿಲ್ಲುವುದು ನಮ್ಮ ಜವಾಬ್ದಾರಿಯಾಗಿದೆ. ನರೇಂದ್ರ ಸ್ವಾಮಿಯವರಿಗೆ ಅಧಿಕಾರ ಇಲ್ಲ, ಆದರೂ ಅವರು ಶಕ್ತಿ ಮೀರಿ ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುತ್ತಿದ್ದು, ಸೋಂಕು ನಿಯಂತ್ರಣಕ್ಕೆ ದುಡಿಯುತ್ತಿರುವವರಿಗೆ ನಮ್ಮ ಪಕ್ಷ ಒಂದು ಋಣ ಸೇವೆ ಮಾಡುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಎಂದರು.
ಸಂಕಷ್ಟದಲ್ಲಿ ಇರುವವರಿಗೆ ನಮ್ಮ ಜೀವನವನ್ನು ಒತ್ತೆ ಇಟ್ಟಿಯಾದರೂ ಅವರಿಗೆ ನೆರವಾಗಬೇಕು ಎನ್ನುವುದು ನಮ್ಮ ಪಕ್ಷ ಸಂಕಲ್ಪ. ಸರ್ಕಾರ ನಿಮ್ಮ ನೆರವಿಗೆ ಬಂದಿದೆಯೋ ಇಲ್ಲವೋ ಎನ್ನುವುದು ಮುಖ್ಯವಲ್ಲ. ನಮ್ಮ ಪಕ್ಷದ ನಾಯಕರ ಕಾರ್ಯಕರ್ತರ ಮುಖಂಡರ ಹಣದಿಂದ ಇಂತಹ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ಇವತ್ತು ಕುಟ್ಕಿಟ್ಟು ನಾನು ಏನೇ ತರಿಸಿದ್ಯಪ್ಪ ಅಂತ ತರಿಸೇ ಅಲ್ಲ, ಬೇಳೆ ಸಕ್ಕರೆ ಎಣ್ಣೆ ಎಲ್ಲ ಇದೆ, ಅರೆ ಸೋಪು ಎಲ್ಲ ಏನ್ ಬೇಕು ಎಲ್ಲ ಇಟ್ಟಿದ್ದಾರೆ. ಸ್ಯಾನಿಟೈಸಿಂಗ್ ಮಾಸ್ಕ್ ಎಲ್ಲ ಮಾಡಿದ್ದಾರೆ. ಏನು ಒಂದು ಪೂರ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಹೊರಟಿದೆ. ಡೈಲಿಯಿಂದ ಕೂಡ ಎಲ್ಲ ನನ್ ಬೈತಾವ್ರೆ, ನೀನ್ ಬೇರೆ ಕೆಲಸ ಇರೋದಂಗೆ ಹಿಂಗ್ ತಿಂತಾ ಇದ್ದೀರ, ಏನೇ ಚಿಕ್ಕ ಮೇಲೆ ಏನು ಅಂತ ಕೇಳಿ ಬೈತಾವ್ರೆ. ನಮ್ಮ ಪಾರ್ಟಿಲಿ ಇಲ್ಲ ಎಲ್ಲ ಜನರಿಗೆ ತಲುಪಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಮ್ಮ ಜೀವ ಒತ್ತೆ ಆಗಿ ಇಟ್ಟು ಜನರನ್ನ ರಕ್ಷಣೆ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಸಂಕಲ್ಪ. ಇದಕ್ಕೆ ಇವತ್ತು ನಾವು ಹೊರಟಿದ್ದೇವೆ. ನೀವೆಲ್ಲ ಪಾಪ ಬಹಳ ಉತ್ಸಾಹದಿಂದ ಬಂದಿದ್ದೀರಿ. ಸರ್ಕಾರ ಏನ್ ಮಾಡ್ತೋ ಬಿಡ್ತೋ ಅದೆಲ್ಲ ಮುಖ್ಯ ಅಲ್ಲ. ನಾ ಹಿಂದೆ ಹೇಳಿದಂಗೆ ನಮ್ ಸ್ವಂತ ಹಣ, ನಮ್ ಲೀಡರ್ ಹಣ, ನಮ್ ಕಾರ್ಯಕರ್ತರ ಹಣ, ಅವ್ರು ಕೊಟ್ಟು ಈ ಕೆಲಸನ ನಾವು ಮಾಡ್ತಾ ಇದ್ದೀವಿ. ನೀವು ನಾನು ಹೇಳದಿಷ್ಟೇ, ನಾವು ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಈಗ ಪೆನ್ಷನ್ ಕೊಡಿಸ್ಬೇಕು ಅಂತ ಹೊರಟಿದ್ದೀವಿ. ಪೆನ್ಷನ್ ಅಂತೀನಿ ಈ ಹಣ ರಾಜ್ಯದಲ್ಲಿ ನೀವು ಆರ್ಥಿಕ ಪ್ಯಾಕೇಜ್ ಕೊಡಬೇಕು ಅಂತ ಹೋರಾಟ ಮಾಡಿದ್ರು. ಬರೀಗೆಲ್ಲ 3,000 2,000 ಅಂತ ಹೇಳಿದ್ರೆ ಅದಕ್ಕೆ ಈಗ ನಾನು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ, ನಮ್ಮ ನರೇಂದ್ರ ಸ್ವಾಮಿಗೆ, ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ, ಪ್ರತಿ ಮನೆ ಇರೋ ಪ್ರತಿ ಊರಲ್ಲಿರುವಂತ ಎಲ್ಲ ಡ್ರೈವರ್ರು, ಆಚಾರರು, ಗುಂಬಾರರು, ಅಸಂಘಟಿತ ಕಾರ್ಮಿಕರು ಯಾರು ಉದ್ಯೋಗವನ್ನ ಕಳ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಪಟ್ಟಿ ಕೊಟ್ಬಿಟ್ಟು ಅವ್ರ ಹೆಸರು ಕೇಳಿ ಅರ್ಜಿ ಹಾಕ್ಸ್ಬೇಕು. ಒಬ್ಬ 2,000 ಸಿಗ್ತದೆ, 3,000 ಆನ್ಲೈನ್ ಹಾಕ್ಬೇಕು ಅಂದ್ರೆ ಏನಾಗ್ತದೆ? ಎಲ್ಲ ಪಕ್ಷ ಒಂದ್ ಕಡೆ ಸೈಡ್ ಇಟ್ಬಿಟ್ಟು ನೀವೇ ನಿಂತ್ಕೊಂಡು ಒಂದ್ ಪಟ್ಟಿ ಕೇಳಿ ಅವ್ರ ಕೇಳಿ ಅರ್ಜಿ ಹಾಕ್ಸ್ಬೇಕು. ಅರ್ಜಿ ಹಾಕ್ಸಿ ಅವ್ರ ಕೇಳಿ ಕೊಡಿಸ್ಬೇಕು. ಯಾಕೆಂದ್ರೆ ಎಲ್ಲ ಈಗ ರೈತರಿಗೆ ಈಗ ಎಕರೆ 4,000 ಕೊಡ್ತೀನಿ ಅಂತಾರೆ, ಅರ್ಧ ಎಕರೆಗೆ ಅವ್ರು ಹೂವು ಹಾಕೊಂಡಿರ್ತಾನೆ. ಇಲ್ಲಾಂತಂದ್ರೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಅಧಿಕಾರ ಇಲ್ಲದಿದ್ದರೂ ಕೊರೋನಾ ಸಂಕಷ್ಟದಲ್ಲಿರುವವರ ನೆರವಿಗಾಗಿ ನಮ್ಮ ಪಕ್ಷ ನಿಂತಿದೆ. ಜನವರಿಯಿಂದ 2ನೇ ಅಲೆ ಬರುತ್ತಿದೆ ಎಂದು ತಜ್ಞರು ಹೇಳಿದರು. ಜನರು ಸಾಯುವವರೆಗೆ ಎಚ್ಚೆತ್ತುಕೊಳ್ಳಲಿಲ್ಲ ಎಂದು ಕಿಡಿಕಾರಿದರು. ಸರ್ಕಾರ ಜನರನ್ನು ಬದುಕಿಸುವುದಕ್ಕಿಂತ ದುಡ್ಡು ಮಾಡುವುದು ಹೇಗೆ ಎಂದು ಯೋಚಿಸುತ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನು ಅಂಕಿ ಅಂಶದ ಸಮೇತ ಬಿಡುಗಡೆ ಮಾಡಿದ್ದಾರೆ. ಸರ್ಕಾರದ ಭ್ರಷ್ಟಾಚಾರವನ್ನು ಇಂಚಿಂಚು ಬಯಲಿಗೆಳೆದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಶ್ಲಾಘಿಸಿದರು. ಮಾಜಿ ಸಚಿವ ಪಿಎನ್ ನರೇಂದ್ರ ಸ್ವಾಮಿ ಮಾತನಾಡಿ, ಪಕ್ಷದ ಆದೇಶದಂತೆ ಕೊರೋನಾ ವಾರಿಯರ್ಸ್ಗಳಿಗೆ ಪುಟ್ಕಿಟ್ ವಿತರಣೆ ಮಾಡಲಾಗುತ್ತಿದೆ. ಕಳೆದ ಬಾರಿ ಆರೋಗ್ಯ ಹಸ್ತ ಕಾರ್ಯಕ್ರಮ ಸೇರಿದಂತೆ ಬಡ ಕುಟುಂಬಗಳಿಗೆ ಸಾವಿರಾರು ಆಹಾರ ಕಿಟ್ಗಳನ್ನು ತಾಲೂಕಿನ ಜನರಿಗೆ ನೀಡಲಾಗಿತ್ತು. ಮುಂದಿನ ದಿನಗಳಲ್ಲೂ ಕ್ಷೇತ್ರದ ಜನರಿಗೆ ಸಹಾಯ ಮಾಡಲಾಗುವುದು ಎಂದರು. ಆಮ್ಲಜನಕ ಕೊರತೆ ಕಂಡು ಬಂದ ಹಿನ್ನೆಲೆಯಲ್ಲಿ ಸ್ನೇಹಿತರ ಸಹಾಯದಿಂದ ತಾಲೂಕಾಡಳಿತಕ್ಕೆ 12 ಆಮ್ಲಜನಕ ಸಿಲಿಂಡರ್ ಮತ್ತು 10 ಆಮ್ಲಜನಕ ಪರಿವರ್ತಕಗಳನ್ನು ನೀಡಲಾಗಿದೆ ಎಂದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್, ಮಾಜಿ ಶಾಸಕರಾದ ಮಾಗಡಿ ಬಾಲಕೃಷ್ಣ, ಸಂಪಂಗಿ ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ, ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಿಡಿ ಗಂಗಾಧರ್, ಮುಖಂಡರಾದ ರವಿಕುಮಾರ್ ಗಣಿಗ, ಮೊಹಮ್ಮದ್ ನಲಪಾಡ್, ಕೆಜೆ ದೇವರಾಜು, ಸುಂದರ್ ರಾಜ್ ಸೇರಿದಂತೆ ಹಲವರು ಇದ್ದರು. ಭಾವನಾ ಟಿವಿಗಾಗಿ ಬಿ ಮಲ್ಲಿಕಾರ್ಜುನ್ ಸ್ವಾಮಿ, ಮಳವಳ್ಳಿ. ಮಳವಳ್ಳಿ ತಾಲೂಕಿನ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಭಾರತ ಪೆಟ್ರೋಲ್ ಬಂಕ್ ಬಳಿ ಚಾಲಕನ ಅಜಾಗರೂಕತೆಯಿಂದ ರಸ್ತೆಯ ಪಕ್ಕದಲ್ಲಿರುವ ಸೇಫ್ಟಿ ಕಲ್ಲಿಗೆ ಡಿಕ್ಕಿ ಹೊಡೆದು ಪಕ್ಕದಲ್ಲಿರುವ ಮೋರಿಗೆ ಬಿದ್ದು ನಂತರ ಕಾರಿಗೆ ಬೆಂಕಿ ಹತ್ತಿಕೊಂಡು 3 ಜನ ಸ್ಥಳದಲ್ಲೇ ಮೃತಪಟ್ಟಿರುವ ದುರಂತ ಘಟನೆ ಜರುಗಿದೆ. ಶುಕ್ರವಾರ ಬೆಳಗಿನ ಜಾವ ಒಂದೇ ಕುಟುಂಬದ 5 ಜನ ಕೊಳ್ಳೇಗಾಲದ ಹನೂರಿನಿಂದ ಬೆಂಗಳೂರಿಗೆ ಹೊರಡುವ ಸಮಯದಲ್ಲಿ ಚಾಲಕನ ಅಜಾಗರೂಕತೆಯಿಂದ ರಸ್ತೆ ಪಕ್ಕದಲ್ಲಿರುವ ಸೇಫ್ಟಿ ಕಲ್ಲಿಗೆ ಡಿಕ್ಕಿ ಹೊಡೆದು ಪಕ್ಕದಲ್ಲಿರುವ ಮೋರಿಗೆ ಬಿದ್ದು ನಂತರ ಕಾರಿಗೆ ಬೆಂಕಿ ಹತ್ತಿಕೊಂಡು ಅದರಲ್ಲಿದ್ದ ಚಾಲಕ ಶೇಖ್ ಫೈಜಲ್,
12 ವರ್ಷದ ಸುಹಾನಾ ಮತ್ತು 6 ವರ್ಷದ ಮಗು ಶೇಖ್ ಅಹಿಲ್ ಮೂರು ಜನ ಸ್ಥಳದಲ್ಲೇ ಮೃತಪಟ್ಟಿರುವ ದುರಂತ ಘಟನೆ ಜರುಗಿದೆ. ಉಳಿದ ಇಬ್ಬರು ಮೆಹಕಲ್ ಮಹೈರಾ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಪ್ರತ್ಯಕ್ಷದರ್ಶಿ ತೊರೆಕಾಡನಹಳ್ಳಿ ಸ್ವಾಮಿಯವರು ಮಾತನಾಡಿ, ನಾನು ಪ್ರತಿದಿನ ಬೆಳಗಿನ ವೇಳೆ ವಾಯುವಿಹಾರಕ್ಕೆ ಹೋಗುತ್ತಿದ್ದ ವೇಳೆ ಕಾರೊಂದು ಕಲ್ಲಿಗೆ ಗುದ್ದಿ ಹಳ್ಳಕ್ಕೆ ಬಿದ್ದುದನ್ನು ಕಂಡು ಓಡಿ ಹೋಗಿ ನೋಡಿದಾಗ ಕಾರು ಪಲ್ಟಿಯಾಗಿ ಬಿದ್ದಿತ್ತು. ಅದನ್ನು ಕಂಡ ಸುತ್ತಮುತ್ತಲಿನ ಸಾರ್ವಜನಿಕರು ಓಡಿ ಬಂದು ನೋಡಿದಾಗ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದ್ದ ಕಾರನ್ನು ನೀರು ಹಾಕಿ ನಂದಿಸಿ ತಾಯಿ ಹಾಗೂ ಒಬ್ಬ ಮಗಳನ್ನು ಹೊರತೆಗೆದವು. ಕಾರು ಚಾಲಕ ಹಾಗೂ ಅವರ ಎರಡು ಮಕ್ಕಳು ಒಳಗೆ ಬೆಂಕಿಗೆ ಆಹುತಿಯಾಗಿದ್ದರು. ಇದನ್ನು ಕಂಡು ನನಗೆ ತುಂಬಾ ಬೇಸರವಾಗುತ್ತಿದೆ ಎಂದರು. ಸ್ಥಳಕ್ಕೆ ಮಳವಳ್ಳಿ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಪ್ರಸಾದ್, ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಧನರಾಜ್, ಹಲಗೂರು ಪಿಎಸ್ಐ ಮಾರುತಿ ತಮ್ಮಣ್ಣನವರ್ ಸ್ಥಳಕ್ಕೆ ಭೇಟಿ ನೀಡಿದರು. ಭಾವನಾ ಟಿವಿಗಾಗಿ ಬಿ ಮಲ್ಲಿಕಾರ್ಜುನ್ ಸ್ವಾಮಿ, ಮಳವಳ್ಳಿ. ದಿವಂಗತ ಯಲ್ಲಪ್ಪ ಶಿವಶರಣ ಇವರ ಎರಡನೇ ಪುಣ್ಯಸ್ಮರಣೆಯ ನಿಮಿತ್ತ ಕೊರೋನಾ ಸಂಕಷ್ಟದಲ್ಲಿರುವ ಬಡವರಿಗೆ, ನಿರ್ಗತಿಕರಿಗೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳ ಬಂಧುಗಳಿಗೆ 250ಕ್ಕೂ ಆಹಾರ ಪೊಟ್ಟಣ ಹಾಗೂ ನೀರಿನ ಬಾಟಲ್ಗಳನ್ನು ಶಿವಶರಣ ಶೈಕ್ಷಣಿಕ ಗ್ರಾಮೀಣಾಭಿವೃದ್ಧಿ ಹಾಗೂ ವಿವಿಧ ದೇಶಗಳ ಸಂಸ್ಥೆ ವತಿಯಿಂದ ವಿತರಿಸಲಾಯಿತು. ಸಂದರ್ಭದಲ್ಲಿ ಶಿವಶರಣ ಶೈಕ್ಷಣಿಕ ಗ್ರಾಮೀಣಾಭಿವೃದ್ಧಿ ಹಾಗೂ ವಿವಿಧೋದ್ದೇಶಗಳ ಸಂಸ್ಥೆ ಅಧ್ಯಕ್ಷ ಕಲ್ಲಪ್ಪ ಶಿವಶರಣ ಮಾತನಾಡಿ, ಅನ್ನದಾನಕ್ಕಿಂತ ಮಿಗಿಲಾದ ದಾನ ಮತ್ತೊಂದಿಲ್ಲ. ಹಸಿದವರಿಗೆ ಅನ್ನ ನೀಡುವುದೇ ಮಾನವೀಯ ಗುಣವಾಗಿದೆ. ಪ್ರತಿಯೊಬ್ಬರೂ ಇಂದಿನ ತುರ್ತು ಪರಿಸ್ಥಿತಿಯಲ್ಲಿ ಇನ್ನೊಬ್ಬರಿಗೆ ಫಲಾಪೇಕ್ಷೆ ಬಯಸದೆ ಸಹಾಯ ಮಾಡಲು ಮುಂದೆ ಬರಬೇಕಾಗಿದೆ. ಬಡವರಿಗೆ ಹಸಿವಿನ ದಾಹವನ್ನು ಉಣಬಡಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಮ್ಮ ತಂದೆ ತಾಯಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಾವೆಲ್ಲರೂ ಮುನ್ನಡೆಯುತ್ತಾ ಸಂಕಷ್ಟದಲ್ಲಿರುವವರಿಗೆ ನೆರವಾಗಿ ಅಳಿಲು ಸೇವೆಗೆ ಮುಂದಾಗಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕುಮಾರ್ ಮಾತನಾಡಿ, ಇಂದಿನ ಕೊರೋನಾ ಸಂಕಷ್ಟದಲ್ಲಿ ಹಲವರು ಬಡವರಿಗೆ ಅನ್ನದಾಸೋಹ ಮಾಡುವ ಮೂಲಕ ನೆರವಾಗುತ್ತಿರುವುದು ಮಾನವೀಯ ಮೌಲ್ಯಗಳನ್ನು ಎತ್ತಿ ತೋರಿಸುತ್ತಿದೆ. ಇಂತಹದರಲ್ಲಿ ಶಿವಶರಣ ಶೈಕ್ಷಣಿಕ ಗ್ರಾಮೀಣಾಭಿವೃದ್ಧಿ ಹಾಗೂ ವಿವಿಧೋದ್ದೇಶಗಳ ಸಂಸ್ಥೆ ವತಿಯಿಂದ ದಿವಂಗತ ಯಲ್ಲಪ್ಪ ಶಿವಶರಣ ಅವರ ಸ್ಮರಣಾರ್ಥವಾಗಿ ನಿರ್ಗತಿಕ ಬಡವರಿಗೆ ಆಹಾರ ಪೊಟ್ಟಣ ಹಾಗೂ ನೀರಿನ ಬಾಟಲ್ಗಳನ್ನು ಹಂಚಲು ಮುಂದಾಗಿರುವುದು ಶ್ಲಾಘನೀಯ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ಬಡವರ ಸಹಾಯಕ್ಕೆ ಮುಂದೆ ಬರಬೇಕಾದ ಅವಶ್ಯಕತೆ ಇದೆ.
ಅನೇಕರು ತಮ್ಮ ಬಳಿ ಅಪಾರ ಸಂಪತ್ತು ಇದ್ದರೂ ದಾನ ಧರ್ಮ ಇಚ್ಛಾಶಕ್ತಿ ತೊರೆದಿರುವುದು ವಿಷಾದನೀಯ ಎಂದರು. ಈ ಸಂದರ್ಭದಲ್ಲಿ ಮಹೇಶ್ ಶಿವಶರಣ್, ಧೀರಜ್ ಪರುಶೆಟ್ಟಿ, ಶ್ರೀಕಾಂತ್ ಮೇಂಡೇಗಾರ್, ಉಮೇಶ್ ಶಿವಶರಣ್, ರಾಹುಲ್ ಟೌಣೆ, ಭೀಮರಾಯ್ ಕುಂಟೋಜಿ, ವಿಜಯ್ ಹಿರೇಮಠ, ಶಾಂತಯ್ಯ ಹಿರೇಮಠ ಸೇರಿದಂತೆ ಮುಂತಾದವರು ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಾವನಾ ಟಿವಿಗಾಗಿ ಬಿಎಸ್ ಹೊಸೂರ್, ಇಂಡಿ. ಕರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಪರಿಣಾಮವಾಗಿ ಗ್ರಾಮೀಣ ಭಾಗದಲ್ಲಿ ಸಾವು ನೋವುಗಳ ಪ್ರಮಾಣ ಹೆಚ್ಚಾಗುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಬೆಂಗಳೂರಿನ ಇಎಸ್ಐ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೈಎಂ ಚಂದ್ರಶೇಖರ ಮೂರ್ತಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಕಿರುಗಾವಲು ಆಸ್ಪತ್ರೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಿರುಗಾವಲು ಹೋಬಳಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರಿಗೆ ಆಕ್ಸಿಜನ್, ಪಲ್ಸ್ ರೇಟ್ ಪರೀಕ್ಷೆ ಮಾಡುವ ಸ್ಯಾಚುರೇಟ್ ಉಪಕರಣ, ದೇಹದ ತಾಪಮಾನ ಪರೀಕ್ಷೆ ಮಾಡುವ ಟೆಂಪರೇಚರ್ ಉಪಕರಣ ಹಾಗೂ ಬಿಪಿ ಮಾನಿಟರ್ ಉಪಕರಣಗಳನ್ನು ಒಳಗೊಂಡ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ಜ್ವರ ಬಂತೆಂದರೆ ತನಗೆ ಕೋವಿಡ್ ಬಂದಿದೆ ಎಂಬ ಭಯಕ್ಕೆ ಒಳಗಾಗುವ ಜನ ಸಾಮಾನ್ಯ ಜ್ವರವಾಗಿದ್ದರೂ ಸಹ ಪರೀಕ್ಷೆ ಮಾಡಿಸಿಕೊಂಡು ಸಕಾಲಕ್ಕೆ ಚಿಕಿತ್ಸೆ ಪಡೆಯದಿರುವುದು ಸಹ ಸಾವಿನ ಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದರು. ಇದನ್ನು ಮನಗಂಡ ನಾನು ನಮ್ಮ ತಾಲೂಕಿನ ಎಲ್ಲಾ ಗ್ರಾಮಗಳ ಆಶಾ ಕಾರ್ಯಕರ್ತೆಯರಿಗೆ ಈ ಉಪಕರಣಗಳ ಕಿಟ್ಟನ್ನು ನನ್ನ ಸ್ವಂತ ಖರ್ಚಿನಲ್ಲಿ ವಿತರಿಸುತ್ತಿದ್ದು, ಇದನ್ನು ಬಳಸಿಕೊಂಡು ಗ್ರಾಮ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಯೊಬ್ಬರ ಆರೋಗ್ಯ ಪರೀಕ್ಷೆ ನಡೆಸಿ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರುವವರನ್ನು ಕೂಡಲೇ ಆಸ್ಪತ್ರೆಗಳಿಗೆ ರವಾನಿಸುವುದರಿಂದ ಸಾವಿನ ಪ್ರಮಾಣ ಕಡಿಮೆ ಮಾಡಬಹುದು ಎಂದು ವಿವರಿಸಿದರು. ಒಂದು, ನಾವು ಮೊದಲನೇದಾಗಿ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬೋದು. ಇನ್ನೊಂದು, ಈಗ ನಾವು ಪ್ರಿಕಾಷನರಿ ಮೆಷರ್ಸ್ ಅಂತಂದರೆ ಈಗ ಮಾಸ್ಕು, ಸ್ಯಾನಿಟೈಸರು ಅಥವಾ ಸೋಪುಗಳ ಬಳಕೆ ಅಥವಾ ಸಾಮಾಜಿಕ ಅಂತರಗಳನ್ನು ಕಾಪಾಡಿಕೊಂಡು ನಾವು ಮಾಡ್ಬೋದು. ಇನ್ನೊಂದು ಏನಾಗಿದೆ ಅಂತಂದರೆ, ಈ ಕೊರೋನಾ ಏನಾದರೂ ತದನಂತರದ ಇದರಲ್ಲಿ ಈಗ ಯಾರಿಗೋ ಒಬ್ರಿಗೆ ಜ್ವರ ಬಂದಿದೆ, ಬಂದ ಜ್ವರಗಳು ಎಲ್ಲವೂ ಕೂಡ ಕೊರೋನಾಯಿಂದ ಅಲ್ಲ. ಜನಗಳು ಏನು ಮಾಡ್ತಾ ಇದ್ದಾರೆ, ಸ್ವಲ್ಪ ಡಿಲೇ ಆಗಿ ಹಾಸ್ಪಿಟ್ಲಿಗೆ ಬರ್ತಾ ಇರೋದ್ರಿಂದ ಕೊರೋನಾ ಇರ್ಬೋದು ಅಥವಾ ಅಲ್ಲದೆ ಇರ್ಬೋದು. ಆಯಾ ಕಾಯಿಲೆಗಳಿಗೆ ನಾವು ತಕ್ಷಣ ಚಿಕಿತ್ಸೆಯನ್ನು ಕೊಟ್ಟರೆ ಈ ರೋಗಗಳನ್ನು ಗುಣಮುಖಪಡಿಸ್ಬೋದು. ಬಟ್ ಜನಗಳು ಹೆದರಿಕೆಯಿಂದ ಮನೆಯಲ್ಲೇ ಉಳ್ಕೊಂಡಿರೋದ್ರಿಂದ ಏನಾಗಿದೆ, ಕೊರೋನಾ ಮತ್ತು ಬೇರೆ ಥರದ ತೊಂದರೆಗಳಿಂದ ಸಾವು ನೋವುಗಳು ಜಾಸ್ತಿಯಾಗಿದೆ. ಸೊ ಈ ಇದನ್ನು ಒಂದು ನಾನು ಒಂದು ಗಮನದಲ್ಲಿ ಇಟ್ಕೊಂಡು, ಈ ಜನಗಳು ಹೆದರಿ ಹಾಸ್ಪಿಟ್ಲ್ಗಳಿಗೆ ಬರ್ತಾ ಇಲ್ಲ, ಆಮೇಲೆ ಲಾಕ್ಡೌನ್ ಸಮಸ್ಯೆ ಇರ್ಬೋದು, ದೂರದ ಊರುಗಳಲ್ಲಿ ಆಸ್ಪತ್ರೆ ಇರ್ಬೋದು, ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ನಮ್ಮ ಈ ಆರೋಗ್ಯ ಕಿತ್ತಿನ ಪರಿಕರಗಳು ಅಂದರೆ ಒಂದು ಪಲ್ಸ್ ಆಕ್ಸಿಮೀಟ್ರು, ಬಿ ಪಿ ಆಪರೇಟರ್ಸ್ ಮತ್ತು ಥರ್ಮಾಮೀಟ್ರ್ಗಳನ್ನು ಒಂದು ಹಳ್ಳಿಗೊಂದು ಇದನ್ನು ಕೊಡೋ ಒಂದು ಅಭಿಯಾನನ ಶುರು ಮಾಡಿದೆ. ಈ ರೀತಿ ಕೊಟ್ಟರೆ ಅಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು ಯಾರು ಇರ್ತಾರೋ ಅವರು ಆ ಪರಿಕರಗಳ ಉಪಯೋಗದಿಂದ ಯಾರಿಗೆ ಉಸಿರಾಟಕ್ಕೆ ತೊಂದರೆ ಇರುತ್ತೋ, ಈ ಕೊರೋನಾದಲ್ಲಿ ಜಾಸ್ತಿ ಸಾವು ನೋವುಗಳು ಸಂಭವಿಸ್ತಾ ಇರೋದು ಹೇಗೆ ಅಂತಂದರೆ, ಆ ಕೊರೋನಾ ಲಂಗ್ಸ್ಗೆ ಸೇರಿ ಲಂಗ್ಸ್ ನಿಮೋನಿಯಾ ಆದಾಗ ಸಾವು ನೋವುಗಳ ಸಂಖ್ಯೆ ಜಾಸ್ತಿ. ಅದನ್ನು ಕಡಿಮೆ ಪ್ರಮಾಣದಲ್ಲಿ ಲಂಗ್ಸ್ ಇನ್ವಾಲ್ವ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಪಲ್ಸ್ ಆಕ್ಸಿಮೀಟ್ರ್ ಮುಖಾಂತರ ನಾವು ಇದನ್ನು ಚೆಕ್ ಮಾಡಿದ್ರೆ 94ಗಿನ್ನ ಏನಾದರೂ ಆ ಸ್ಯಾಚುರೇಷನ್ ಕಡಿಮೆ ಇದೆ ಅಂದರೆ, ಅಂಥ ಸಂದರ್ಭದಲ್ಲಿ ಅವ್ರನ್ನ ಸೂಕ್ತ ಸಮಯದಲ್ಲಿ ಮೇಡಮ್ ಅಂತ ಡಾಕ್ಟರ್ಗಳಿರ್ತಾರೆ, ಅವರ ಸಲಹೆ ಮೇರೆಗೆ ಸರಿಯಾದ ಒಂದು ಚಿಕಿತ್ಸೆ ತಗೊಂಡು 90ಕ್ಕಿಂತ ಕಡಿಮೆ ಹೋದಾಗ ಆಕ್ಸಿಜನ್ ಬೇಕಾಗುತ್ತೆ, ಅಂಥ ಸೆಂಟ್ರ್ಗಳಿಗೆ ಅವ್ರನ್ನ ಶಿಫ್ಟ್ ಮಾಡೋದ್ರಿಂದ ಆಗತಕ್ಕಂಥ ಸಾವು ನೋವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುನೀತಾ, ಮುಖಂಡರಾದ ಭರತ್ ರಾಜ್, ಕೆಸಿ ವರದರಾಜ್, ಗಿರೀಶ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಕಿರುಗಾವಲು ಜೊತೆಗೆ ಕಲ್ಕುಣಿ, ಮಿಕ್ಕೆರೆ, ಚಿಕ್ಕಮಲಗೂಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಆಶಾ ಕಾರ್ಯಕರ್ತೆಯರಿಗೆ ಡಾಕ್ಟರ್ ವೈಎಂ ಚಂದ್ರಶೇಖರ್ ಮೂರ್ತಿಯವರು ಉಪಕರಣಗಳ ಕಿಟ್ ವಿತರಿಸಿದರು. ಭಾವನಾ ಟಿವಿಗಾಗಿ ಬಿ ಮಲ್ಲಿಕಾರ್ಜುನ್ ಸ್ವಾಮಿ, ಮಳವಳ್ಳಿ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.